ಜಿಲ್ಲೆಯ ಜೋಳದ ರಾಶಿ ದೊಡ್ಡ ರಂಗೇಗೌಡ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಈ ನಗೆ ಹಬ್ಬದಲ್ಲಿ ಸಾವಿರಾರು ಪ್ರೇಕ್ಷಕರು ಸೇರಿದ್ರು. ರಾಘವೇಂದ್ರ ಕಟ್ಟಿ ಮಾತಿಗೆ ಇವರೆಲ್ಲ ನಕ್ಕು ನಕ್ಕು ಸಖತ್ ಎಂಜಾಯ್ ಮಾಡಿದ್ರು. ನಗಬೇಕಾದ್ರೆ ಹೆಂಗ್ ನಗಬೇಕು? ನಗಬೇಕಾದ್ರೆ ತುಟಿ ಮುಚ್ಚನ ನಗರಿ, ತುಟಿ ಬಿಚ್ಚನ ನಗರಿ, ಹಲ್ಲು ಕಚ್ಚನ ನಗರಿ, ಹಲ್ಲು ಬಿಟ್ಟನ ನಗರಿ, ನಗಬೇಕಾದ್ರೆ ಮನಸ್ಸು ಬಿಚ್ಚಿ ನಗರಿ ಅಂತ ನಮ್ಮ ಹಾಸ್ಯದ ಅಧಿಪತಿಯಾಗಿರುವ ಗಣಪತಿಯನ್ನು ನೆನೆಸಿಕೊಂಡು ನನ್ನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ವರದ ಮಣಿಗಳಿಂದೆಸೆವ ಮೌಳಿಯ ಸರಸಿ ಜಾರಿಯ ಕಿರಣದೋಳಿಯ ವಿರಚಿತ ಸಿಂಧೂರ ಭಾನದಿ ಕುಣಿವ ಕುಂತಳದ ಕರದ ಪಾಶದ ವಿಸ್ತರದ ಮೋದಕದ ಗಣಪತಿಯೇ ಮಾಡಮೆಗೆ ನಿರ್ವಿಘ್ನದಾಯಕವ. ಹಿಂಗೆ ಹೇಳಿದರೆ ಯಾರಿಗೂ ಗೊತ್ತಾಗಿಲ್ಲ, ಯಾಕಂದರೆ ಇದು ಹಳೆಗನ್ನಡ. ಈ ಥರ ಹಾಸ್ಯಾಸ್ಪದವಾಗಿ ನಾವು ಹೇಳಿದರೆ ಇದರಲ್ಲಿ ನಗು ಉತ್ಪತ್ತಿ ಆಗ್ತದೆ. ಆನೆ ಮೊಗದವನೇ, ಚೈನೀಸ್ ಕಣ್ಣಿನವನೇ, ಟೇಬಲ್ ಫ್ಯಾನ್ ಕಿವಿಯವನೇ, ದೇವಗಣಪನೇ ನಿನಗೆ ವಂದನೆ. ನಕ್ಕ ಚಂದಿರನ ಸೊಕ್ಕು ಅಡಗಿಸಲು ತನ್ನ ದಂತವನೇ ಮುರಿದಂಥವನೇ, ನಕ್ಕ ಚಂದಿರನ ಸೊಕ್ಕು ಅಡಗಿಸಲು ತನ್ನ ದಂತವನೇ ಮುರಿದಂಥವನೇ, ಏಕದಂತನೇ ನಿನಗೆ ವಂದನೆ. ಪೆಟ್ರೋಲ್ ರೇಟು ಜಾಸ್ತಿಯಾಯಿತೆಂದು ಇಲೆಯ ಮೇಲೆ ಸುತ್ತಾಡುವವನೇ, ಲೆದರ್ ಬೆಲ್ಟ್ ತುಟ್ಟಿಯೆಂದು ಹಾವನ್ನೇ ಸುತ್ತಿಕೊಂಡವನೇ, ಪೆಟ್ರೋಲ್ ರೇಟು ಜಾಸ್ತಿಯಾಯಿತೆಂದು ಇಲಿಯ ಮೇಲೆ ಸುತ್ತಾಡುವವನೇ, ಲೆದರ್ ಬೆಲ್ಟ್ ತುಟ್ಟಿಯೆಂದು ಹಾವನ್ನೇ ಸುತ್ತಿಕೊಂಡವನೇ. ನಕ್ತಿವಿಯಲ್ಲಿ ಡಾಕ್ಟರ್ ಕಟ್ಟಿ ಮಾತು ಕೇಳಿ ನಿನ್ನನ್ನು ನೋಡಿಯಲ್ಲ, ನಕ್ತಿವಿಯಲ್ಲಿ ಡಾಕ್ಟರ್ ಕಟ್ಟಿ ಮಾತು ಕೇಳಿ ನಿನ್ನನ್ನು ನೋಡಿಯಲ್ಲ, ಮತ್ತೆ ಕಿತ್ತಿ ಕೊಡಬೇಡ ಉಳಿದ ಇನ್ನೊಂದು ಹಲ್ಲ, ಮತ್ತೆ ಕಿತ್ತಿ ಕೊಡಬೇಡ ಉಳಿದ ಇನ್ನೊಂದು ಹಲ್ಲ. ಈ ರೀತಿಯಾಗಿ ಹಾಸ್ಯ ಚಟಾಕಿಗಳು ನಮ್ಮಲ್ಲಿ ಸಾಕಷ್ಟು ಹಾಸ್ಯವನ್ನು ಉತ್ಪತ್ತಿ ಮಾಡ್ತವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ನಮ್ಮ ಭಾಗದಲ್ಲಿ ಬಿಸಿಲು ಹೆಚ್ಚು. ನಮ್ಮ ಜನ ಹೆಂಗಿರ್ತಾರಂದ್ರೆ, ಬಿಸಿಲ ಮಿದ್ದವರೇ ಕಾಯಕದಿ ತನವ ಅದ್ದಿದವರೇ, ಬಿಸಿಲ ಮಿದ್ದವರೇ ಕಾಯಕದಿ ತನವ ಅದ್ದಿದವರೇ, ಬೆವರು ಸುರಿಸಿದವರೇ ಕಷ್ಟ ಸಹಿಸಿದವರೇ, ಬೆವರು ಸುರಿಸಿದವರೇ ಕಷ್ಟ ಸಹಿಸಿದವರೇ. ಬೇರೆಯವರು ಟೋಪಿ ಹಾಕಬಾರದೆಂದು ತಮ್ಮ ಟೋಪಿ ತಾವೇ ಹಾಕಿಕೊಂಡವರೇ, ಇವರ್ಯಾರು ಇವರ್ಯಾರು? ನಮ್ಮ ಉತ್ತರ ಕರ್ನಾಟಕದವರು, ನಮ್ಮ ಉತ್ತರ ಕರ್ನಾಟಕದವರು. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಸ್ಯವನ್ನು ಅನುಭವಿಸ್ಲಿಕ್ಕೆ ಸಾಕಷ್ಟು ಅವರಿಗೆ ಒಂದು ರೀತಿಯಿಂದ ಉತ್ಸಾಹಿ ಜನ ಎಲ್ಲರೂ. ಇಂಥ ಒಂದು ಪರಿಸ್ಥಿತಿಯಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅವರು ಹಾಸ್ಯವನ್ನು ಅನುಭವಿಸ್ತಾ ಇರ್ತಾರೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸಂಗೀತಗಾರರು ಯಾವ ಥರ ತಮ್ಮ ಕಾರ್ಯಕ್ರಮವನ್ನು ಕೊಡ್ತಾ ಇರ್ತಾರೆ. ಒಬ್ಬ ಸಂಗೀತಗಾರ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿರ್ತಾನೆ. ನಿದಪ ಎದುರುಗಡೆ ಒಬ್ಬನು ದಪ್ಪನೋ ಕೂತಿರ್ತಾನ್ರಿ, ಸ್ಥೂಲಕಾಯ. ನಿದಪ್ಪ ಅಂದ್ಕೊಳ್ಳಿ, ಹಿಂಗೆ ನೋಡ್ತಾನ್ರು, ಯಾಕಪ್ಪ ನನಗೆ ಹೇಳಿಯತ್ತೀರ ಬೇರೆ ಯಾರಿಗೇನು ಹೇಳಿಯತ್ತೀರ? ನಿದಪ್ಪ ನಿಮ್ಮಪ್ಪ ದಪ್ಪ, ಏ ನನಗೇನ, ನಾನು ನಮ್ಮ ಅಪ್ಪನ ಮೇಲೆ ಬರಬೇಡ ನೀನು ಅಂತ. ನಿದಪ್ಪ ನಿಮ್ಮಪ್ಪ ದಪ್ಪ, ನಮ್ಮ ಅಪ್ಪನ ಮೇಲೆ ಬರಬೇಡ ಅಂತ ಹೇಳಿಲ್ಲೇನು ರೀ ವಿದ್ವಾಂಸರಿ ನಿಮಗೆ? ನಿಮ್ಮಪ್ಪ ನಪ್ಪ ದಪ್ಪ, ನಿದಪ್ಪ ನಿಮ್ಮಪ್ಪ ದಪ್ಪ ಅಂದ್ಕೊಳ್ಳಿ, ಅದು ಓಡೇ ಹೋಗ್ಬಿಡ್ತಾನ್ರಿ. ನೋಡ್ರಿ, ಹಾಸ್ಯವು ಇಂಥ ಸಂಗೀತ ಕಾರ್ಯಕ್ರಮಗಳು ಕೂಡ ನಾವು ಅನುಭವಿಸ್ಬೋದು. ತಾವೆಲ್ಲರೂ ಕೇಳಿರ್ಬೋದು ಈ ಗೀತೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ. ಇದೇ ಗೀತೆ ನಮ್ಮ ಮಿಲ್ಟ್ರಿ ಬ್ಯಾಂಡ್ ಅವರು ಹೇಳಿದರೆ ಯಾವ ಥರ ಹೇಳ್ತಾರೆ? ಎಲ್ಲೋ ಜೋಗಪ್ಪ ನಿನ್ ಆರಾಮ, ಎಲ್ಲೋ ಜೋಗಪ್ಪ ನಿನ್ ತಳಮ, ಎಲ್ಲೋ ಜೋಗಪ್ಪ ನಿನ್ ತಳಮ ಸೌದ. ಇದೇ ಗೀತೆ ನಮ್ಮ ಕರ್ನಾಟಕ ಗಾಯಕರು ಯಾವ ಥರ ಹೇಳ್ತಾರೆ? ಎಲ್ಲೋ ಜೋಗ ಬಂದಿನ್ ಅರಮನೆ, ಎಲ್ಲೋ ಜೋಗ ಬನ್ನಿನ್ ತಳಬನೆ, ದಿತ್ತ ಕಡೆ ಹಿಡಿದು ದಿತ್ತ ಕಡೆ ಹಿಡಿದು ದಿತ್ತ ಕಡೆ ಹಿಡಿದು. ಇದೇ ಗೀತೆ ನಮ್ಮ ಬುಡುಬುಡಿಕೆಯರ ಹೇಳಿದ್ರೆ, ಟಿಂಗ್ ನ ಟಿಂಗ್ ನ ಟಿಂಗ್ ನ ಟಿಂಗ್, ಪಕ್ ಪಕ್ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಪಕ್ ಪಕ್ ಟಿಂಗ್ ನ ಟಿಂಗ್ ನ ಟಿಂಗ್ ನ ಟಿಂಗ್ ನ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ ಪಕ್ ಪಕ್ ಟಿಂಗ್ ನ ಟಿಂಗ್. ಇದೇ ಗೀತೆ ನಮ್ಮ ಕವಾಲಿ ಹಾಡೋರು ಯಾವ ಥರ ಹೇಳ್ತಾರೆ? ಅವ್ರು ಹಾಡಬೇಕಾದ್ರೆ ಕಿವಿ ಮುಚ್ಕೊಂಡಿರ್ತಾರೆ, ಬೇರೆಯವ್ರ ಕಿವಿ ಹೆಂಗನ ಸತ್ತೇನ ಸಾಗಲಿ ನಮ್ಮ ಕಿವಿ ಆರಾಮಿರ್ಬೇಕು. ಆಜು ಅಂಗೂರು ಕಿ ಬೇಟಿ ಸೆ ಮೊಹಬ್ಬತ್ ಕರ್ ಲೇ, ಶೇಖ್ ಸಾಹಬ್ ಕಿ ನಸೀಹತ್ ಸೆ ಬಗಾವತ್ ಕರ್ ಲೇ, ಏ ತೋ ಅಚ್ಛಾ ಹುವಾ ಅಂಗೂರು
को बेटा न हुआ उसकी बेटी ने उठा रखी है सर पर दुनिया। ये लो जोगा पानी अरमने ಎಲ್ಲೋ ಜೋಗಪ್ಪ ನಿನ್ ತಳಮನೆ ಎಲ್ಲೋ ಜೋಗಪ್ಪ ನಿನ್ ಇದೇ ಗೀತೆ ನಮ್ಮ ಇಲ್ಲಿ ಹಂಪಿ ನೋಡಲಿಕ್ಕೆ ಸಾಕಷ್ಟು ವಿದೇಶಿಗರು ಬಂದಿರ್ತಾರೆ. ಅವ್ರು ಯಾವ ಥರ ಹೇಳ್ತಾರೆ, ಅವ್ರು ಹಾಡಬೇಕಾದ್ರೆ ತಮ್ಮ ಮುಖ ಮುಚ್ಕೊಂಡ್ಬಿಟ್ಟಿರ್ತಾರೆ, ಯಾಕಂದ್ರೆ ಊರಾಗ ಸಿಕ್ಕರು ಓಡಾಡಿಸಿ ಹೊಡೆದು ಬಿಡ್ತಾರೆ ಬಳ್ಳಾರಿಯವರು. ಅದಕ್ಕೆ ಎಲ್ಲೋ ಜೋಗಪ್ಪ ಜೋಗಪ್ಪ ಎಲ್ಲೋ ಇದೇ ಗೀತೆ ನಮ್ಮ ಇಟಲಿಯನ್ ಉಪೇರ ಗಾಯಕರು ಅವ್ರು ಹಾಡಬೇಕಾದ್ರೆ ಎದುರುಗಡೆ ಗ್ಲಾಸ್ ಗೀಸ್ ಏನೇನಿತ್ತು ಅಂದರೆ ಪುಡಿ ಪುಡಿ ಆಗಿಬಿಡ್ತದೆ. ಎಲ್ ಓ ಜೋಗಪ್ಪ ನೀನ್ ಅವರಮ್ಮ ಎಲ್ಲೋ ಜೋಗಪ್ಪ ನೀನ್ ಅರಮ್ಮ ಇದೇ ಗೀತೆ ನಮ್ಮ ಹಿಂದೂಸ್ತಾನಿ ಗಾಯಕರು ಅವ್ರು ಹಾಡಬೇಕಾದ್ರೆ ವಿಚಿತ್ರವಾದಂಥ ಆ್ಯಕ್ಷನ್ಗಳಿರ್ತವೆ. ಅವ್ರು ಹೇಳಿದರೆ ಯಾವ ಥರ ನರ ಮಾನೆ ಮಾನೆ ಎಲ್ಲೋ ಜೋಗ ಪಾನಿ ಎಲ್ಲೋ ಜೋಗ ಪನ ಅರ ಎಲ್ಲೋ ಜೋಗ ಪನ ನರ ಮಾನೆ. ನಮಗೆಲ್ಲರಿಗೂ ಗೊತ್ತಿರ್ಬೋದು ನಮ್ಮಲ್ಲಿ ಹುಬ್ಬಳ್ಳಿ ಧಾರವಾಡ ಗದಗ ಈ ಕಡೆ ಹೋದರೆ ಈ ಸಂಗೀತದ ಪ್ರಭಾವ ಜಾಸ್ತಿ ಆಗ್ತೈತೆ. ತಬಲಾ ವಾದಕರು ಗದಗಿಗೆ ಹೋಗ್ತಾ ಇರ್ತಾರೆ, ಸುಮ್ಮನೆ ಇರಲ್ಲ ನೋಡ್ರಿ ಅವರು, ತಾ ತಿಕ್ಕಿಟ ತಾ ಅಂತಾನೆ ಕಂಡಕ್ಟರಿಗೆ, ಕಂಡಕ್ಟರ್ ರೊಕ್ಕತಾ ತಿಕ್ಕಿಟ ತಾ ಗದಗಿನ ತಿಕ್ಕಿಟ ತಾ ರೊಕ್ಕತಾ ತಾ ತಿಕ್ಕಿಟ ತಾ ಗದಗಿನ ತಿಕ್ಕಿಟ ಪುಕಟ ತಾ ಅಂದ್ಬಿಡ್ತಾನೆ. ಗದಗಿನ ತಿಕ್ಕಿಟ ಪುಕಟ ಕೊಡಕ್ಕೆ ನನ್ನ ತಲೆ ಕೆಟ್ಟತಾ, ಇನ್ನಂಥವ್ರು 100 ಮಂದಿ ನೋಡ್ತೀನಿ ದಿನಾಲು, ಗದಗಿನ ತಿಕ್ಕಿಟ ಪುಕಟ ಕೊಡಕ್ಕೆ ನನ್ನ ತಲೆ ಕಟ್ಟತಾ ತಾ ರೊಕ್ಕ ತಾ ಅಂತ ನೋಡ್ರಿ. ಗ್ರಾಮೀಣ ಪ್ರದೇಶಗಳಲ್ಲಿ ಚಲನಚಿತ್ರದ ಹೆಸರುಗಳಿಂದಲೇ ನಾವು ಹಾಸ್ಯವನ್ನು ಅನುಭವಿಸ್ಬೋದಾಗಿದೆ. ಯಥಾ ಪ್ರಕಾರ ನಮ್ಮ ಗುಂಡ್ಯ, ನಮ್ಮ ಕಥಾನಾಯಕ ಗುಂಡ್ಯ, ಒಂದು ದಿವಸ ಅವನು ಒಂದು ರೀತಿಯಿಂದ ಅನಕ್ಷರಸ್ಥ ಹಾದಿಯಾಗಿ ಸಿಕ್ಕ. ಎಲ್ಲಿಗೆ ಹೋಗಿದ್ಲೆ ಗುಂಡ್ಯ? ರೀ ಸರ್, ನಾನು ಹಿಂದಿ ಪಿಕ್ಚರ್ ನೋಡಕ್ಕೆ ಹೋಗಿದ್ರಿ ಅಂದ. ನಿನಗೇನು ಅರ್ಥ ಆಗ್ತತ್ಲೆ ಹಿಂದಿ ಅಂದ. ಸರ್ ಭಾಳ ಚಂದ ಇತ್ತು ರೀ ಸರ್ ಮೂವಿ ಅಂತ. ಏನು ಹೆಸರಲ್ಲಿ ಅದು? ಮಕ್ಕೊಂಡ್ರು ಸಿಕ್ಕೊಂಡ್ರ ಅಂತಂದು. ಮಕ್ಕೊಂಡ್ರು ಸಿಕ್ಕೊಂಡ್ರ ಅಲ್ಲಲ್ಲಿ ಅದು ಮುಖದ ದರ್ಕ ಸಿಕ್ಕಂದರು ಅಂತ ಹೇಳ್ಬೇಕಾಯ್ತು. ಅದೇ ರೀತಿಯಾಗಿ ಗೌಸ್ಪೀರ್ ಅಂತ ನಮ್ಮ ಇನ್ನೊಬ್ಬ ಮಿತ್ರ, ಅವನು ಗೌಸ್ಪೀರ್ ಹಾದಾಗಿ ಸಿಕ್ಕಿದ್ದ. ಯಾ ಗೌಸ್ ಭಾಯಿ, ಕೌನ್ಸ ಮೂವಿ ದೇಕ್ಕೆ ಆಯ? ಅದು ಕನ್ನಡದಾಗೆ ಮೂವಿ ಇದೆಯಲ್ಲ ಸರ್, ಅದು ನೋಡಿ ಬಂದೆ. ಏನು ಹೆಸರು? ಅದೇ ಸರ್ ಬಿಡಿ ಸೇದಿ ಬಂದ. ಬಿಡಿ ಸೇದಿ ಬಂದಲ್ವೋ ಮರೆ, ಅದು ಬಿಡಿಸೋದ ಬಂದ ಅಂತ. ಬಿಡಿಸೋದ ಬಂದ ಅನ್ನೋದನ್ನ ಬಿಡಿ ಸೇದಿ ಬಂದ ಅಂದಿರ್ತಾನ್ರು. ಮತ್ತೆ ಗುಂಡ್ಯ ಸಿಕ್ಕ್ರಿ ಒಂದು ವಾರ ಗಣ. ಎಲ್ಲಿ ಹೋಗಿದ್ದೆ ಗುಂಡ್ಯ? ಸರ್ ಇವತ್ತು ನಾ ತಮಿಳ್ ಮೂವಿ ಹೋಗಿದ್ರಿ ಅಂದ. ಯಾವ್ದ್ಲೆ ಅದ? ಕಾಡ್ಯಾಳ ಅವನವನ್ ರೀ ಸರ್ ಅಂದ. ಕಾಡ್ಯಾಳ ಅವನವನಲ್ಲೇ ಕಾದಲ್ಲನ್ ಅಂತ ಅದ್ರ ಹೆಸರು, ಅದನ್ನ ನೀನು ಕಾಡ್ಯಾಳ ಅವನವನ್ ಅಂತೀಯಲ್ಲ. ಈ ಥರ ಹಾಸ್ಯ ಪ್ರಸಂಗಗಳನ್ನು ನಮ್ಮ ಈ ಚಲನಚಿತ್ರದ ಹೆಸರುಗಳಿಂದ ಕೂಡ ನಾವು ಅನುಭವಿಸ್ಬೋದಾಗಿದೆ. ಒಂದು ವಾರ ಬಿಟ್ಟ ನಂತರ ಗುಂಡೆ ಸಿಕ್ಕ ಮತ್ತೆ ಹಾದಿಯಲ್ಲಿ. ಏನಪ್ಪ ಗುಂಡೆ ಎಲ್ಲಿ ಹೋಗಿದ್ದೆ? ಓಂ ಸರಿ ನೋಡಿನ್ ಡ್ರಾಮ್ ನೋಡಿ ಹೋಗಿದ್ ಪ್ಯಾಡ್ ಬರ್ತಾವ ಬಿಚ ಪಿಟ್. ಅಪ್ಪ 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 ಏನ್ಲಿ ಇಂಗ್ಲೀಷ್ ನೋಡಿದಂಗೆ ಐತೆಲ್ಲ, ಏನು ಹೇಳಿ ಇನ್ನೊಂದ್ಸರಿ? ಒಂದು ಸೊಡ್ ನೋಡಿನ್ ಡ್ರಾಮ್ ನೋಡಿ ಪ್ಯಾಡ್ ಬರ್ತಾವ ಬಿಚ ಪಿಟ್ ಅಂದ. ಅಪ್ಪ 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 ಏನ್ಲೇ ಇಂಗ್ಲೀಷ್ ಪಿಕ್ಚರ್ ನೋಡಿದೆ ನಾನು? ಇಂಗ್ಲೀಷ್ ಅಲ್ರಿ ಸರ್, ನಾನು ನೋಡಿದ್ದು ಕನ್ನಡನೇ ಅಂದ. ಏನೇನು ಮಾತಾಡಿದ್ದು? ಏನಿಲ್ಲ ಸರ್, ನಾನು ಹೇಳಿದ್ದೇನೆಂದರೆ ಒಂದು ಸೊಡಿ ವರನೋಡಿ ಹೆಣ್ಣು ಕೊಡು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ, ನನ್ನ ಪ್ಯಾಂಟ್ ಬಟನ್ ಬಿಚ್ಚೋಗ್ಬಿಟ್ಟು. ನಮಸ್ಕಾರ ಕಯ್ಯಪ್ಪ, ಭಾಳ ದೊಡ್ಡ ಮನುಷ್ಯ ಇದ್ದೀನಿ ಹೇಳಿ ಅಂದ. ಈ ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತಾ ಇರ್ತವೆ. ಗುಂಡೆಗ ಮಾಸ್ತರ್ ಕೇಳ್ತಾನೆ, ಏ ಗುಂಡೆ ಈ ಶಬ್ದ ಯಾವುದು ಓದಲೆ? ಸರ್ ಅದು ಎಲೆಕ್ಟ್ರಿಕ್ ಇಟ್ಟಿರಿ ಅಂತಾನೆ. ಎಲೆಕ್ಟ್ರಿಕ್ ಇಟಿ ಅಲ್ಲಲ್ಲಿ ಎಲೆಕ್ಟ್ರಿಸಿಟಿ, ಇಂಥ ಸಿಂಪಲ್ ಶಬ್ದ ನಿನಗೆ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರ್ತಾ ಇಲ್ಲಲ್ಲ, ನಿಮ್ಮಪ್ಪ ಕರ್ಕೊಂಬ ಹೋಗು. ಅವರಪ್ಪ ಬರ್ತಾನೆ, ಏನ್ರಿ ನಿಮ್ಮ ಮಗ ಎಲೆಕ್ಟ್ರಿಸಿಟಿಗೆ ಎಲೆಕ್ಟ್ರಿಕ್ ಇಟಿ ಅಂತಾನಲ್ಲ, ಹೋಗ್ಲಿ ಬಿಡ್ರಿ ಅವ್ನಿಗೆ ಕೆಪಾಸಿಟಿ ಇರೋದೇ ಅಷ್ಟೈತಂತ. ಇದೇನಪ್ಪ ಅಪ್ಪ ಕೂಡ ಕೆಪಾಸಿಟಿ ಕೆಪಾಸಿಟಿ ಅಂತಾನಲ್ಲ, ತಲೆ ತುರಿಸ್ಕೊಂಡಿರ್ತಾನ್ರಿ ಮಾಸ್ತರ್. ಹಾಗಾಗಿ ಅವ್ರ ಅಜ್ಜ ಸಿಕ್ಕಿಬಿಡ್ತಾನೆ. ಅಲ್ರಿ ನಿಮ್ಮ ಮೊಮ್ಮಗ ನೋಡಿದರೆ ಎಲೆಕ್ಟ್ರಿಸಿಟಿಗೆ ಎಲೆಕ್ಟ್ರಿಕ್ ಇಟಿ ಅಂತಾನ, ಅಪ್ಪ ನೋಡಿದರೆ ಕೆಪಾಸಿಟಿ ಕೆಪಾಸಿಟಿ ಅಂತಾನ. ಹಿಂಗಾದ್ರೆ ಹೆಂಗ್ರಿ ನಮ್ಮ ಶಾಲೆಯ ಮರ್ಯಾದೆ ಪ್ರಶ್ನೇನು? ಏ ಹೋಗ್ಲಿ ಬಿಡ್ರಿ, ಊರು ತುಂಬ ಪಬ್ಲಿಕ್ ಇಟಿ ಮಾಡ್ಕೊಂತ ತಿರುಗಾಡ್ಬೇಡ್ರಿ ನೀವು ಅಂತ.
ಗುಂಡೆ ಒಂದು ದಿವಸ ಶಾಲೆಗೆ ಲೇಟಾಗಿ ಬಂದ್ಬಿಡ್ತಾನೆ. ಯಾಕೆ ಲೇಟಾಗಿ ಬಂದಿಲ್ಲ ಗುಂಡೆ? ಸರ್, ಇವತ್ತು ನಮ್ಮ ಅಪ್ಪ ಅಮ್ಮ ಜಗಳಾಡ್ತಿದ್ರು. ನಿಮ್ಮ ಅಪ್ಪ ಅಮ್ಮ ಜಗಳಾಡ್ತಿದ್ರ, ನಿನಗ್ಯಾಕೆ ಲೇಟ್ ಆಯ್ತಲೇ? ಇಲ್ಲರಿ ಸರ, ಅವನ ಕೈಗೆ ಒಂದು ಬೂಟಿತ್ತು, ಅಪ್ಪನ ಕೈಗೆ ಒಂದು ಬೂಟಿತ್ತು, ಹೆಂಗನ ಬರಲಿ ಸರ್ ಸಾಲಿಗೆ? ಓಲ್ ಬಿಡಲೆ ಯಾರಲೇ ನಿಮ್ಮಪ್ಪ ಸರ್, ಅದ ಮಾತು ಮೇಲೆ ಜಗಳ ನಡೆದಿತ್ತು ರೀ ಸರ್ ಅಂತ ಗುಂಡ್ಯಾಗ ಮಾಸ್ತರ್ ಕೇಳ್ತಾನ್ರೆ. ಲಾಲು ಪ್ರಸಾದ್ ಹುಲ್ಲನ್ನು ತಿನ್ನುತ್ತಿದ್ದಾನೆ, ಇದರ ಭವಿಷ್ಯತ್ ಕಾಲವನ್ನು ಹೇಳು. ಲಾಲು ಪ್ರಸಾದ್ ಹುಲ್ಲನ್ನು ತಿನ್ನುತ್ತಿದ್ದಾನೆ, ಇದರ ಭವಿಷ್ಯತ್ ಕಾಲ ಅಂದರೆ ಮುಂದಾಗೋದು ಹೋದಲ್ರಿ. ಹಾಂ, ಅದೇ ಮುಂದಾಗೋದು, ಫ್ಯೂಚರ್ ಟೆನ್ಸ್ ಹೇಳು. ಮುಂದಾಗೋದು ಲಾಲು ಪ್ರಸಾದ್ ಹಾಲನ್ನು ಕೊಡುತ್ತಾನೆ ಅಂತ ಹೇಳ್ಬಿಡ್ತಾನ್ರು. ಪುಣ್ಯಕ್ಕೆ ಮಾರೆ ಸಗಣಿ ಹಾಕ್ತಾನಂತ ಹೇಳಿಲ್ಲಲ್ಲ, ಸಾಕು ಮಾರೆ, ನಮಸ್ಕಾರ, ಹೋಗಿ ಕುಂದ್ರು ಅಂತ. ಶಾಲಾ ಕಾಲೇಜುಗಳಲ್ಲಿ ಈ ಥರದ ಒಂದು ಹಾಸ್ಯದ ವಾತಾವರಣ ಯಾವಾಗಲೂ ಇದ್ದೇ ಇರ್ತದೆ. ಗುಂಡ್ಯಾಗ ಮಾಸ್ತರ್ ಕೇಳ್ತಾನೆ, ಗುಂಡ್ಯ ಕಪ್ಪ ಕೊಡಬೇಕೆ ಕಪ್ಪ, ನಿನಗೇಕೆ ಕೊಡಲಿ ಕಪ್ಪ, ಇದನ್ನು ಸಂದರ್ಭದೊಂದಿಗೆ ವಿವರಿಸಿ. ಕಪ್ಪ ಕೊಡಬೇಕೆ ಕಪ್ಪ, ನಿನಗೇಕೆ ಕೊಡಲಿ ಕಪ್ಪ. ಸರ್, ಇದು ಸಂದರ್ಭ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವ T20 ಫೈನಲ್ ಮ್ಯಾಚ್ ಇತ್ತಲ್ರಿ, ಅಲ್ಲಿದ ಸಂದರ್ಭ. ಹಾಂ, ಎದೆ ಹೊಡ್ಕೊಂಬಿಡ್ತಾನ್ರಿ ಮಾಸ್ತರ್. ಮತ್ತೇನಲ್ಲ ಈ ಡೈಲಾಗ್ ಯಾರ್ಯಾರಿಗೆ ಹೇಳಿದರು? ಸರ್, ಈ ಡೈಲಾಗನ್ನು ನಮ್ಮ ಭಾರತ ತಂಡದ ನಾಯಕನಾದಂಥ ಮಹೇಂದ್ರ ಸಿಂಗ್ ಧೋನಿ, ಪಾಕಿಸ್ತಾನದ ನಾಯಕನಾದಂಥ ಇಂಜಮಾಮುಲ್ ಹಕ್ಕಿಗೆ ಹೇಳಿದನು. ಕಪ್ಪ ಕೊಡಬೇಕೆ ಕಪ್ಪ, ನಿನಗೇಕೆ ಕೊಡಲಿ ಕಪ್ಪ ಅಂದ್ಕೊಳ್ಳೆ ಮಾಸ್ತರ್ ಉರುಳಾಕೋದಂದು ಬಾಕಿ ಇರ್ತದೆ. ಗುಂಡ್ಯಾಗ ಮಾಸ್ತರ್ ಕೇಳ್ತಾನೆ, ನಮ್ಮ ಬರಾಕ್ ಒಬಾಮಾ ಯಾರು? ಪಾಪ ಗುಂಡೆ ಯಥಾ ಪ್ರಕಾರ, ಸರ್ ನಮ್ಮ ಬರಾಕ್ ಒಬಾಮಾ ನಮ್ಮ ಚಿತ್ರದುರ್ಗದ ವೀರ ವನಿತೆ, ಒನಕೆ ಓಬವ್ವನ ಸ್ವಾಧರ್ಮವನ ಮಗಾರಿ ಅಂತಂತ. ಹಾಸ್ಯವನ್ನು ಅನುಭವಿಸ್ಲಿಕ್ಕೆ ಇಂಥದ್ದೇ ಒಂದು ವಿಷಯ ಬೇಕಂತಿಲ್ಲ. ಗಂಡ ಹೆಂಡತಿ ನಡುವೆ ಸಾಕಷ್ಟು ಹಾಸ್ಯ ಪ್ರಸಂಗಗಳು ಆಗ್ತಾಯಿರ್ತವೆ. ಈ ಹುಡುಗರು ಹೆಂಗಿರ್ತಾರೆ, ಮದುವೆಕ್ಕಿಂತ ಮುಂಚೆ ಸ್ಪೈಡರ್ಮ್ಯಾನ್ ಥರ ಇರ್ತಾರೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಾರಾಡ್ತಾ ಇರ್ತಾರೆ ಸ್ವಚ್ಛಂದವಾಗಿ. ಒಂದು ಬೈ ಚಾನ್ಸ್ ಎಂಗೇಜ್ಮೆಂಟ್ ಆಯ್ತಂದರೆ ಜೆಂಟಲ್ಮ್ಯಾನ್ ಆಗ್ತಾರೆ. ಹಲೋ ಸರ್, ಹವ್ ಆರ್ ಯು ಸರ್? ಫೈನ್, ಥ್ಯಾಂಕ್ ಯು. ಲಗ್ನ ಆಗಿ ಒಂದು ವರ್ಷ ಆಗಬೇಕು, ಆವಾಗ ವಾಚ್ಮನ್ ಆಗಿಬಿಡ್ತಾರೆ. ಹೆಂಡತಿ ಎಲ್ಲಿ ಹೋಗ್ತಾಳೆ, ಯಾರ ಜೋಡಿ ಮಾತಾಡ್ತಾಳೆ, ಎಲ್ಲಿ ತಿರುಗಾಡ್ತಾಳೆ, ವಾಚ್ಮನ್ ಆಗ್ತಾನೆ. 5 ವರ್ಷ ಆಗಲಿ ಡಾಬರ್ಮ್ಯಾನ್ ಆಗಿಬಿಟ್ಟಿರ್ತಾನೆ, ಬೌ 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 ಅಂತಿರ್ತಾನೆ, ಆಕೆ ಹೆಂಡತಿ ಹಚ್ಚೆ ಹಚ್ಚೆ ಅಂತಿರ್ತಾಳೆ. ಹಿಂಗೆ ನಡೀತಿರ್ತೈತೆ. ಹುಡುಗಿಯರದು ಹಂಗಾಯ್ತರೆ, ಒಳ್ಳೆಯ ರೀತಿಯಿಂದ ಸ್ವಚ್ಛಂದವಾಗಿ ತಿರುಗಾಡ್ತಾ ಇರ್ತಾರೆ ಮದುವೆಕಿನ ಮುಂಚೆ, ಚಂದ್ರಮುಖಿ ಥರ ತಿರುಗಾಡ್ತಾ ಇರ್ತಾರೆ. ಬೈ ಚಾನ್ಸ್ ಎಂಗೇಜ್ಮೆಂಟ್ ಆಯಿತು, ಒಳ್ಳೆ ಪುಷ್ಪಮುಖಿ ಥರ ಇರ್ತಾರೆ, ಚಂದ್ರಮುಖಿ ಪುಷ್ಪಮುಖಿ. 1 ವರ್ಷ ಆದ ನಂತರ ಶುರು ಆಗ್ತಾ, ಅವಾಗ ತೋರಿಸ್ತಾಳ್ರಿ ಅವ್ರು. 1 ವರ್ಷ ಆದ ನಂತರ ಶೂರ್ಪನಖಿ ಆಗ್ತಾಳ್ರಿ ಆಕೆ. 5 ವರ್ಷ ಆದ ನಂತರ ಜ್ವಾಲಾಮುಖಿ ಆಗ್ಬಿಡ್ತಾಳೆ. ಈ ಥರ ಹಾಸ್ಯ ಪ್ರಸಂಗಗಳು ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ನಡೀತಾ ಇರ್ತವೆ. ಹುಡುಗ ಅಂತಾನೆ, ಮದುವೆ ಆಗದೇ ಇದ್ದರೆ ಏನನ್ನೋ ಕಳೆದುಕೊಂಡಂತೆ, ಮದುವೆಯಾದರೆ ಎಲ್ಲವನ್ನೂ ಕಳೆದುಕೊಂಡಂತೆ. ಹಾಸ್ಯವನ್ನು ಅನುಭವಿಸ್ಲಿಕ್ಕೆ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಹೆಂಡತಿ ಅಂತಾಳೆ ಅಂತ ಗಂಡಗ, ರೀ ನಾ ಸತ್ಮೇಲೆ ನೀವೇನು ಮಾಡ್ತೀರಿ? ಗಂಡಂತನಂತ, ಮೊದಲು ನೀ ಹೇಳ, ನಾ ಸತ್ನೆ ಅಂದರೆ ನೀನೇನು ಮಾಡ್ತಿ? ಹೆಂಡತಿ ಅಂತಾಳಂತ, ನೀವು ಸತ್ರೆ ಅಂದ್ರೆ ನಾನು ಇಡೀ ಜೀವನ ನನ್ನ ತಂಗಿ ಜೊತೆ ಇರ್ತೀನಿ ಅಂತಾಳಂತ. ಅದಕ್ಕೆ ಗಂಡ ಅಂತಾರೆ, ನಾನು ಅಷ್ಟೇ, ನೀ ಸತ್ಯ ಅಂದರೆ ಇಡೀ ಜೀವನ ನಿನ್ನ ತಂಗಿ ಜೋಡಿನೇ ಇರ್ತೀನಿ. ಇಂಥ ಕಾರ್ಯಕ್ರಮ ಎಲ್ಲ ಕೊಟ್ಟು ಬರ್ತಾ ಇದ್ನಲ್ಲ, ರಾತ್ರಿ ಲೇಟ್ ಆಗೋದಕ್ಕೆ ನಮ್ಮ ಮಿತ್ರ ಹೇಳಿದ, ಮನೆಯಾಗ ಒಂದು ನಾಯಿ ಸಾಕಪ್ಪ, ಯಾಕಂದ್ರೆ ರಾತ್ರಿ ಲೇಟಾಗಿ ಬರ್ತಿರ್ತಿದ್ದೆ, ಮನೆಯಲ್ಲಿ ಒಂದು ನಾಯಿ ಸಾಕು. ಅದಕ್ಕೆ ನಾನೇನು ಹೇಳಿದೆ, ನನ್ನ ಮನೆ ಕಾಯಲು ನನಗೆ ಬೇಕಾಗಿಲ್ಲ ನಾಯಿ, ನನ್ನ ಮನೆ ಕಾಯಲು ನನಗೆ ಬೇಕಾಗಿಲ್ಲ ನಾಯಿ, ಅದಕ್ಕಿಂತ ಜೋರಾಗಿ ಮಾಡುತ್ತಾಳೆ ನನ್ನ ಹೆಂಡತಿ ಬಾಯಿ, ಅದಕ್ಕಿಂತ ಜೋರಾಗಿ ಮಾಡುತ್ತಾಳೆ ನನ್ನ ಹೆಂಡತಿ ಬಾಯಿ. ಹಿಂದಿನ ಕಾಲಕ್ಕೆ ಹೆಂಗಿತ್ತು, ಹಚ್ಚನೆಯ ಕಾಡೊಳಗೆ ಬೆಚ್ಚನೆಯ ಬೀಡಾಗಿ, ಇಚ್ಛೆ ಅಂತಿರುವ ಸಖಿಯೋ ಸತಿಯಾಗಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಆದರೆ ಈಗ ಟೈಮ್ ಬೇರೆ ಆಗಿದೆ. ಬೆಚ್ಚನೆಯ ರೂಮೊಳಗೆ ಹೊಚ್ಚ ಹೊಸ ಸೆಲ್ಫೋನ್ ಇರಲು ಇಚ್ಛೆಯಂತೆ ಚಾಟ್ ಮಾಡಲು ಫೇಸ್ಬುಕ್ ವಾಟ್ಸಪ್ ಫ್ರೆಂಡ್ಸ್ ಇರಲು, ಮಡದಿಗೆ ಕಿಚ್ಚು ಹಚ್ಚಂದ ದಂತಜ್ಞ. ಈ ಥರದೊಂದು ಪರಿಸ್ಥಿತಿ ಬಂದಿದೆ. ಗೊತ್ತಿರಲಿ ಮಿತ್ರರೇ, ನಗ್ನಗ್ತ ನಾವು ಕಾಲ ಕಳೆದ್ರೆ ನಮ್ಮ ಆಯುಸ್ಸು ಕೂಡ ಆರೋಗ್ಯವಾಗಿರ್ತದೆ, ಮತ್ತು ನಮ್ಮ ಹೃದಯ ಕೂಡ ಹೆಚ್ಚು ಆರೋಗ್ಯವಂತಾಗಿರ್ತದೆ. ಒಂದು ICUನಲ್ಲಿ ಒಂದು ಕೊಟೇಶನ್ ಬರೆದಿದ್ದರು. ಅದು ಕೊಟೇಶನ್ ಏನಿತ್ತಂದರೆ, ಅವನು ಆಲ್ಮೋಸ್ಟ್ ಹಾರ್ಟ್ ಆಪರೇಷನಿಗೆ ಅವನ ಹೃದಯವನ್ನು ಛೇದ ಮಾಡ್ತಾ ಇರ್ತಾರೆ ಡಾಕ್ಟರ್. ಅವಾಗಲ್ಲಿ ಬರೆದಿರ್ತಕ್ಕಂಥ ಒಂದು
ವಾಕ್ಯ ಏನಿತ್ತಂದ್ರೆ, ಜೀವನದ ನಾಲ್ಕು ಕ್ಷಣಗಳನ್ನು ಗೆಳೆಯರೊಂದಿಗೆ ಹೃದಯ ಬಿಚ್ಚಿ ನೀನು ನಕ್ಕಿದ್ದರೆ ಈ ರೀತಿ ನಾವು ನಿನ್ನನ್ನು ಐ ಸಿ ಯುಲಲ್ಲಿ ನಿನ್ನ ಹೃದಯವನ್ನು ಬಿಚ್ಚಬೇಕಾದಂತಹ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಅಜಯ್ ಸಾರಾಪುರೆ ನಿಮ್ಮನ್ನ ನಗಿಸೋಕ್ಕೂ ಮುನ್ನ ಮತ್ತೊಂದು ಪುಟ್ಟ ಬ್ರೇಕ್. ನಗತಾ ಇದ್ರೆ ನಾವು ಜೀವನದಲ್ಲಿ ಬೇಕಾದನ್ನ ಗೆಲ್ಲಬಹುದಂತೆ. ಅದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವತ್ತೂ ನಗ್ತಾ ಇರ್ತಾರೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಯಾವತ್ತೂ ನಗ್ತಾ ಇರ್ತಾರೆ, ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಯಾವತ್ತೂ ನಗ್ತಾ ಇದ್ರು. ಅಷ್ಟೇ ಏಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಯಾವತ್ತೂ ನಗ್ತಾ ಇರ್ತಾರೆ. ಯಾಕೆ ಹೇಳಿ? ಚಪ್ಪಾಳೆ ಬರ್ತಾರೆ. ಅಪ್ಪ ನಮಸ್ಕಾರ. ಯಾಕೆ ಹೇಳ್ರಿ? ಮನ್ಯಾಗ ಹೆಂಡ್ರಲ್ಲ. ರಾಘವೇಂದ್ರ ಕಟ್ಟಿಯವರ ಹಾಸ್ಯವನ್ನ ಕೇಳಿದ್ದಾಯ್ತು. ಈಗ ನಿಮ್ಮನ್ನ ನಗಿಸೋಕೆ ಮತ್ತೊಬ್ಬ ಹಾಸ್ಯ ಕಲಾವಿದ ಅಜಯ್ ಸಾರಾಪುರೆ ಬರ್ತಾ ಇದ್ದಾರೆ. ಅವರ ಕಾಮಿಡಿಯನ್ನ ನೋಡಿ ಆನಂದಿಸಿ. ನಗತಾ ಇದ್ರೆ ನಾವು ಜೀವನದಲ್ಲಿ ಬೇಕಾದನ್ನ ಗೆಲ್ಲಬಹುದಂತೆ. ಅದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವತ್ತೂ ನಗ್ತಾ ಇರ್ತಾರೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಯಾವತ್ತೂ ನಗ್ತಾ ಇರ್ತಾರೆ, ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಯಾವತ್ತೂ ನಗ್ತಾ ಇದ್ರು. ಅಷ್ಟೇ ಏಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಯಾವತ್ತೂ ನಗ್ತಾ ಇರ್ತಾರೆ. ಯಾಕೆ ಹೇಳಿ? ಚಪ್ಪಾಳೆ ಬರ್ತಾರೆ. ಅಪ್ಪ ನಮಸ್ಕಾರ. ಯಾಕೆ ಹೇಳ್ರಿ? ಮನ್ಯಾಗ ಹೆಂಡ್ರಲ್ಲ. ಇವ್ರು ಚಪ್ಪಾಳೆ ಬರ್ತಾರೆ ಅಡ್ವಾನ್ಸ್ ಆಗಿ. ಅದೇ ನಮ್ಮ ದೇವೇಗೌಡರ ಮಲ್ಲಿಕಾರ್ಜುನ್ ಕರ್ಗೆ ನಗಿಸ್ರು ನೋಡೋಣ. ಎಂದೂ ನಗಂಗಲ್ಲ, ಮನೆಗೆ ಹೆಂಡ್ರದಾರೆ. ಆದರೆ ಏನೇ ಇರಲಿ, ನಮ್ಮ ಉತ್ತರ ಕರ್ನಾಟಕ ಒಂದು ಶೈಲಿ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಯಾವ ಹೀರೋ ಇರ್ಬೋದು, ಯಾವ ಕಲಾವಿದರು ಇರ್ಬೋದು, ಯಾರೇ ಇದ್ದರೂ ನಮ್ಮ ಉತ್ತರ ಕರ್ನಾಟಕದ ಕಲಾ ಅಭಿಮಾನಿಗಳಿಂದನೇ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ. ಅವರ ಆಶೀರ್ವಾದವೇ ಶ್ರೇಷ್ಠ ನಮ್ಮ ಉತ್ತರ ಕನ್ನಡದ ಕಲಾವಿದರು. ನೋಡ್ರಿ, ಬೆಂಗಳೂರು ಕಡೆ ಇಂಥ ಕಾರ್ಯಕ್ರಮ ಮಾಡ್ತಾರೆ, ನಗೆ ಹಬ್ಬ ಕಾರ್ಯಕ್ರಮ ಮಾಡ್ತಾರೆ, ಒಬ್ಬೊಬ್ಬರು 500 ರೂಪಾಯಿ ಟಿಕೆಟ್ ಅಲ್ರಿ, 1,000 ರೂಪಾಯಿ ಟಿಕೆಟ್ ಅಲ್ರಿ, 2,500 ರೂಪಾಯಿ ಟಿಕೆಟ್ ಕೊಟ್ಬಿಡ್ತಾರೆ. ಬಟ್ ನಗಂಗಿಲ್ಲ, ನಮ್ಮ ಉತ್ತರ ಕರ್ನಾಟಕ ಮಂದಿ ಬಿದ್ದು ಬಿದ್ದು ನಗುತ್ತಾರೆ, ಉಳ್ಳಾಡೆ ನಗುತ್ತಾರೆ, ಜಿಗಿಜ್ಜಿಗಿ ನಗುತ್ತಾರೆ, ರೊಕ್ಕ ಕೊಡಂಗಿಲ್ಲ. ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, 500 ರೂಪಾಯಿ 1,000 ರೂಪಾಯಿ ಬಂದ್ ಆದ ತಕ್ಷಣ ನಮ್ಮ ಕಾಳಧನಿಕರ ಪರಿಸ್ಥಿತಿ ಹೆಂಗಾಗಿದೆ, ಬ್ಲ್ಯಾಕ್ ಮನಿ ಹೊಂದಿರತಕ್ಕಂಥ ಮನುಷ್ಯರದ್ದು ಹೆಂಗಾಗಿದೆ ಅಂದರೆ, ಒಂದು ಕೊಟ್ಟು ತೊಳ್ಕೋಬೇಕು ಇಲ್ಲ ಬಿಟ್ಟು ತೊಳ್ಕೋಬೇಕು ಅಂಥ ಪರಿಸ್ಥಿತಿ ಇದೆ. ಕೊಟ್ಟು ತೊಳ್ಕೋಬೇಕು ಇಲ್ಲ ಬಿಟ್ಟು ತೊಳ್ಕೋಬೇಕು, ಇಂಥದ್ದು ಒಂದು ಬಳ್ಳಾರಿ ಒಂದು ನಾಟಕ ಬಂದಿತ್ತು. ಯಾವುದು? ಕೊಟ್ಟು ತೊಳ್ಕೋಬೇಕು ಇಲ್ಲ ಬಿಟ್ಟು ತೊಳ್ಕೋಬೇಕು. ಊರು ತುಂಬ ಎಲ್ಲ ಪೋಸ್ಟರ್ ಹಚ್ಚಿದ್ರು, ಅನೌನ್ಸ್ ಮಾಡಿದರು, ಒಬ್ಬರಿಗೆ 200 ರೂಪಾಯಿ ಟಿಕೆಟ್. ಬಟ್ ಬಳ್ಳಾರಿ ಜನ ಇದೇ ರೀತಿ ಎಲ್ಲ ಪೆಂಡಲ್ ಹಾಕಿದ್ರು, ಎಲ್ಲ ಸ್ಟೇಜ್ ಫಸ್ಟ್ ಕ್ಲಾಸ್ ಹಿಂಗೆ ಸೇಮ್ ಇತ್ತು. ಇದೇ ಕಲ್ಪನೆ ಮಾಡ್ಕೊಳ್ಳಿ, ಸೇಮ್ ಹಾಲ್, ಕೊಟ್ಟು ತೊಳ್ಕೋಬೇಕು ಬಿಟ್ಟು ತೊಳ್ಕೋಬೇಕು. ಯಾರೂ ಒಬ್ಬರು ಪ್ರೇಕ್ಷಕ ಬರಲಿಲ್ಲ. ಯಾಕೆ ಹೇಳ್ರಿ? 200 ರೂಪಾಯಿ ಟಿಕೆಟ್ ಐತೆ. ಅದೇ ನಾಟಕ ಮಾಲಕ ಮಾರನೇ ದಿನ 150 ರೂಪಾಯಿ ಮಾಡಿದರು, ಒಬ್ಬರು ಬರಲಿಲ್ಲ. ಮೂರನೇ ದಿನ 100 ಮಾಡಿದರು, ಒಬ್ಬರು ಪ್ರೇಕ್ಷಕರು ಬರಲಿಲ್ಲ. ಕೊನೆಗೆ 50 ರೂಪಾಯಿ ಮಾಡಿದ್ರು, ಏ ಬಳ್ಳಾರಿ ಜನ ಒಬ್ಬರು ಬರಲಿಲ್ಲ. ನಾಟಕ ಮಾಲಕನ ತೆಲ್ಲಿ ಕೆಟ್ಟೋತು. ಇದು ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಅಂತ ಕೊನೆಗೇನು ಮಾಡಿದ, ಕೊಟ್ಟು ತೊಳ್ಕೋಬೇಕು ಬಿಟ್ಟು ತೊಳ್ಕೋಬೇಕು ನಾಟಕ ಉಜ್ಜಿತ ಅಂದ. ಬಳ್ಳಾರಿ ಕಿತ್ತಬತ್ ಫುಲ್ ಹಿಂಗೆ, ಫುಲ್ ರಶ್, ಸ್ಟ್ಯಾಂಡಿಂಗ್ ಜನ ಫುಲ್ ರಶ್ ಆಗಿತ್ತು. ಹಿಂಗೆ ನಾಟಕ ಮಾಲಕ ಬಂದ, ಎಲ್ಲರಿಗೂ ನಮಸ್ಕಾರ, ಉಚಿತವಾಗಿ ಬಂದಿದ್ದೀರಿ, ತುಂಬ ಧನ್ಯವಾದಗಳು. ಆದರೆ ನಂದೊಂದು ಷರತ್ತಿದೆ, ನಾವು ಕರೆಕ್ಟ್ 10 ಗಂಟೆಗೆ ನಾಟಕ ಚಾಲು ಮಾಡ್ತೀವಿ, ಬೆಳಗಿನ 6 ಗಂಟೆಗೆ ಮುಗಿಸ್ತೀವಿ, ಅಲ್ಲಿ ತನಕ ನೀವು ಯಾರೂ ಎದ್ದು ಹೋಗೋಂಗಿಲ್ಲ, ಹೋಗೋದಿದ್ರೆ ಈಗ ಎದ್ದು ಹೋಗ್ರಿ, ನಡಕ್ಕೆ ಯಾರೂ ಎದ್ದು ಹೋಗೋಂಗಿಲ್ಲ. ಮೊದಲು ಬಳ್ಳಾರಿ ಜನ ಮೊದಲು ರಾತ್ರಿ ಎಲ್ಲ ನೋಡಿದ ಮಂದಿದು ಜನ ಇದು, ಬೆಳಗಿನ 6 ಗಂಟೆ ಅಲ್ಲ, ಬೆಳಗಿನ 10 ಗಂಟೆ ಆದರೂ ನಾವೇನು ಎದ್ದು ಹೋಗೋದಿಲ್ಲ ಅಂದರು. ನಾಟಕ ಮಾಲಕಂದ, ಹೌದಾ, ಬಾಗಿಲೆಲ್ಲ ಪ್ಯಾಕ್ ಮಾಡ್ರು ಅಂದರು. ಎಲ್ಲ ಬಾಗಿಲ ಪ್ಯಾಕ್ ಮಾಡಿರು, ನಾಟಕ ಚಾಲು. ಮೊದಲನೇ ಸೀನ್, ಬಟ್ಟೆ ಒಗೆದ,
ಹಿಂಡೋದ, ಜಾಡ್ಸೋದ, ಒಣ ಹಾಕೋದ, ಮತ್ತು ಅದ ಬಟ್ಟೆ ತೊಗೊಳೋದು. ಬಟ್ಟೆ ಒಗೆಯೋದ, ಹಿಂಡೋದ, ಜಾಡ್ಸೋದ, ಒಣ ಹಾಕೋದ, ಮತ್ತು ಅದ ಬಟ್ಟೆ ತೊಗೊಳೋದು. ಬಟ್ಟೆ ಒಗೆಯೋದ, ಹಿಂಡೋದ, ಜಾಡ್ಸೋದ, ಒಣ ಹಾಕೋದು. ನೀವು ಗಟ್ಟಿರಪ್ಪ, ನೀವು ಗಟ್ಟಿದ್ದೀರಿ. ಒಂದು ತಾಸ ತಿಂಗ ಒಂದು ಸೀನ್ ಎಟ್ಟದ್ ನೋಡೋರು ನೀವು. ಬಟ್ಟೆ ಒಗೆಯೋದ, ಹಿಂಡೋದ, ಜಾಡ್ಸೋದ, ಒಣ ಹಾಕೋದ. ಗಂಡು ಮಕ್ಳು ತೆಲಿ ಕರ್ಕೊಳಕತ್ರಿ, ಹೆಣ್ಣು ಮಕ್ಳು ಕಿವ್ಯಾಗ ಓಲೆ ಹರ್ಕೊಳಕತ್ರಿ. ಬಟ್ಟೆ ಒಗೆಯೋದ, ಹಿಂಡೋದ, ಜಾಡ್ಸೋದ, ಒಣ ಹಾಕೋದ. ಒಬ್ಬ ಎದ್ದ, ಏನದು ಎರಡು ತಾಸು ಅತ್ ನೋಡೋದನ್ನ ಅವಾಗ ಒಗೆದ ಬಟ್ಟೆನ ಒಗೆದ ಬಟ್ಟೆನ ಮರಳಿ ಮರಳಿ ಒಗೆದ್ರಿ. ಅದು ಬಟ್ಟೆ ರೀ ಎಂಥದೈತಿ ಅನ್ನೋವ, ಅದು ಬಟ್ಟೆ ಹರಿತಿತ್ತಿಲ್ಲ ಅನ್ನೋವ. ಇದು ಹರಿ ಬಟ್ಟೆ ಅಲ್ಲಿ ಇದು ಲಾಲು ಪ್ರಸಾದ್ ಯಾದವ್ ಲುಂಗಿ ಐತೆ ಅಂದವ. ಬಟ್ಟೆ ಒಗೆಯೋದ, ಹಿಂಡೋದ, ಜಾಡ್ಸೋದ, ಒಣ ಹಾಕೋದ. ಹಿಂಗೆ ಮೂರು ತಾಸು ಆಯಿತು. ಒಬ್ಬ ಎದ್ದ, ಅಣ್ಣ ನಿಮ್ಮ ಮನ್ಯಾಗ ಒಂದು ವರ್ಷ ಜೀತು ಮಾಡಂದ್ರೆ ಮಾಡ್ತೀನಿ, ದಯವಿಟ್ಟು ನಾನು ಹೊರಗೆ ಬಿಟ್ಟು ಬಿಡಂದ. ದಯವಿಟ್ಟು ನಾನು ಹೊರಗೆ ಬಿಟ್ಟು ಬಿಡಂದ. ಹೊರಗೆ ಹೋಗ್ಬೇಕಾ? ಹೊರಗೆ ಹೋಗ್ಬೇಕಾದ್ರೆ 200 ರೂಪಾಯಿ ಟಿಕೆಟ್ ಅಂದೀವಿ. ಕೊಟ್ಟು ತೊಳ್ಕೋಬೇಕು ಇಲ್ಲ ಬಿಟ್ಟು ತೊಳ್ಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನಮ್ಮ ದೇಶವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ನಾವು ಪ್ರತಿಯೊಬ್ಬರು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇತ್ತ ನಾವು ಈಗ ಮಳೆ ನೋಡಿ ಎಷ್ಟು ಸೆಕೆ ಆಗ್ತಾ ಇದೆ. ಕಾರಣ ಮಳೆ ಕಡಿಮೆ ಆಗಿದೆ. ಆ ಮಳೆ ಕಡಿಮೆ ಆಗೋದ್ರಿಂದ ಸೆಕೆ ಜಾಸ್ತಿ ಆಗ್ತಾ ಇದೆ. ಹಿಂದಿನ ಕಾಲದ ಜನ 500 ವರ್ಷ ಎಲ್ಲ ಬದುಕ್ತಿರಂತೆ, ಈಗ ನಾವು 50 ವರ್ಷ ಬದುಕ್ತಾ ಇಲ್ಲ. ಕಾರಣ ಅಂದ್ರೆ ಏನು? ಅಲ್ಲೋಲ ಕಲ್ಲೋ ನಾವು ಮಾಡ್ತಕ್ಕಂಥ ಘಟನೆ. ಇತ್ತ ಮಳೆಗಾಗಿ ಹೋಮ ಹವನ, ಅತ್ತ ರಸ್ತೆಗಾಗಿ ಮರಗಳ ಮಾರನ ಹೋಮ. ಎಂಥ ವಿಚಿತ್ರ ಪದ್ಧತಿ ಬಂದಿದೆ ಅಂದರೆ, ಸಣ್ಣ ಗಿಡ ದೊಡ್ಡ ಗಿಡಕ್ಕೆ ಕೇಳಿದಂತೆ, ಸಣ್ಣ ಮಗು ಮರಿ ಗಿಡ ತಾಯಿ ಗಿಡ ದೊಡ್ಡ ಗಿಡಕ್ಕೆ ಕೇಳಿದಂತೆ, ಅಮ್ಮ ಅಮ್ಮ ನಮ್ಮನ್ನೆಲ್ಲ ಇವರು ಜನ ಕಡಿತಾರಲ್ಲ, ಕಡಿದು ಏನು ಮಾಡ್ತಾರೆ? ಅವಾಗ ದೊಡ್ಡ ಗಿಡ ಹೇಳ್ತಂತೆ, ಏನಿಲ್ಲ ಪುಟ್ಟ, ನಮ್ಮನ್ನೆಲ್ಲ ಕಡಿತಾರೆ, ತುಂಡು ತುಂಡು ಮಾಡ್ತಾರೆ, ಪುಡಿ ಪುಡಿ ಮಾಡ್ತಾರೆ, ಆಮೇಲೆ ಪೇಪರ್ ಮಾಡ್ತಾರೆ, ಪೇಪರ್ ಮೇಲೆ ಬರೀತಾರೆ, ಕಾಡು ಉಳಿಸಿ ನಾಡು ಬೆಳೆಸಿ. ಅದಕ್ಕೆ ನಾವು ಪ್ರತಿಯೊಬ್ಬರು ಸಂಕಲ್ಪ ಮಾಡ್ಕೊಳ್ಳೋಣ, ಪ್ರತಿಯೊಂದು ಒಬ್ಬೊಬ್ಬರು ಗಿಡ, ಒಂದು ವರ್ಷಕ್ಕೆ ಒಂದು ಗಿಡ ಆದರೂ ನೆಡುವುದಂದ್ರೆ 128 ಕೋಟಿ ಗಿಡಗಳನ್ನ ನೆಡಬೋದು ನಾವು ವರ್ಷಕ್ಕೆ. ಅಷ್ಟೊಂದು ನಾವು ಸಂಕಲ್ಪ ಮಾಡ್ಕೋಬೇಕಾಗಿದೆ. ನಮ್ಮ ರೈತರು ಭಾಳ ಬಂದಿದ್ದಾರೆ, ರೈತರು ಭಾಳ ಖುಷಿ ನಮಗೆ. ಯಾಕಂದ್ರೆ ನಮ್ಮ ರೈತರು ಬಂದಿದಾರಲ್ಲ, ನಮ್ಮೂರಾಗ ಒಬ್ರು ನಿಮ್ಮಂಥವ್ರು ಒಬ್ಬರು ರೈತರು ಭಾಳ ಇವ್ರನ್ನ ಸಾಮಾನ್ಯ ತಿಳ್ಕೊಬೇಡ್ರಿ. ನೀವ್ರೆ ಭಾಳ ಜಾಬದ್ರ ಅವರು. ದಿನಾಲು ಗಿಡ ಇತ್ತು ಬಾವಿದಂಡಿ ಗಿಡ, ಗಿಡ ಕಡೆಯಕ್ಕೆ ಹೋಗ್ತಿದ್ದ. ಗಿಡ ಕಡಿಯ ಸಂದರ್ಭದಲ್ಲಿ ಕೊಡ್ಲಿ ಜಾರಿ ಬಾವಿ ಬಿತ್ತು. ಓ ಶಿವ, ಇರೋದು ಒಂದ ಕೊಡ್ಲಿ, ಹೆಂಗಾರ ಮಾಡಿ ತೆಗೆದುಕೊಡು ಅಂದ. ಶಿವ ಪ್ರತ್ಯಕ್ಷ ಅದ, ಬೆಳ್ಳಿ ಕೊಡ್ಲಿ ಕೊಟ್ಟ. ರೈತ ಇದ, ಇದು ನಂದಲ್ಲ ಅಂದ. ಬಂಗಾರದ ಕೊಡ್ಲಿ ಕೊಟ್ಟ, ಅವಾಗ ರೈತ ಇದ, ಇದು ನಂದಲ್ಲ ಅಂದ. ಆಮೇಲೆ ವಜ್ರದ ಕೊಡ್ಲಿ ಕೊಟ್ಟ, ಇದು ನಂದಲ್ಲ ಅಂದ. ಕೊನೆಗೆ ಶಿವ ತನ್ನ ಒರಿಜಿನಲ್ ಕೊಡ್ಲಿ ಕೊಟ್ಟ, ಎಸ್ ಇದೇ ನನ್ನ ಕೊಡ್ಲಿ ಅಂದ. ಅವಾಗ ಶಿವ ಅಂದ, ರೈತ ನಿನ್ನ ಪ್ರಾಮಾಣಿಕತೆಯನ್ನು ಭಕ್ತಿಯನ್ನು ಮೆಚ್ಚಿದೆ, ಈ ಎಲ್ಲ ಕೊಡ್ಲಿ ಗೊತ್ತು, ಒಂದು ಮನೆಗೆ ಹೋಗಂದ. ಇವ ಮನೆಗೆ ಬಂದ, ಆ ಗಿಡವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದಲ್ಲ, ಮತ್ತೆ 8 ದಿನ ಬಿಟ್ಟು ಗಿಡ ಕಡಲಿಕ್ಕೆ ಬಂದ. ಜೊತೆಗೆ ತನ್ನ ಹೆಂಡತಿನ ಕರ್ಕೊಂಬಂದಿದ್ದ. ಇವ ಮುಂದೆ ಗಿಡ ಕಡಿತಾ ಇದ್ದಾನೆ, ಹೆಂಡತಿ ಜಾರಿ ಕಾಲ ಬಾವಿಗೆ ಬಿದ್ದುಬಿಟ್ಳು. ಓ ಶಿವ, ಇರಕ್ಕೆ ಒಬ್ಬಕ್ಕೆ ಹೆಂಡತಿ, ತೆಗೆದುಕೊಡು ಅಂದ. ಶಿವ ಪ್ರತ್ಯಕ್ಷ ಅದ, ಐಶ್ವರ್ಯ ಇನ್ನು ತೋರಿಸಿದ. ಎಸ್ ಇವಳೇ ನನ್ನ ಹೆಂಡತಿ ಅಂದೆವು. ಶಿವನಿಗೆ ಸಿಟ್ಟು ಬತ್, ಅಲ್ಲೋ ಮಗನ, ಮನ್ ಈ ಕೊಡ್ಲಂದಲ್ಲ ಈ ಕೊಡ್ಲಲ್ಲಂದು, ಈಗ ಐಶ್ವರ್ಯ ಏನು ತೋರಿಸ್ತಿದ್ರೆ ನನ್ನ ಹೆಂಡ್ತಿ ಅಂತೀನಿ. ಶಿವ ನಿಂದ ತಪ್ಪೈತಿದ, ಈಗ ಐಶ್ವರ್ಯ ಏನು ತೋರಿಸ್ತೀ ನನ್ನ ಹೆಂಡ್ತಿ ಅಲ್ಲ ಅಂತಾನ. ಆಮೇಲೆ ರಕ್ಷಿತ ಅಂತ ತೋರಿಸ್ತೀ ನನ್ನ ಹೆಂಡ್ತಿ ಅಲ್ಲ ಅಂತಾನ. ಆಮೇಲೆ ರಮ್ಯ ಅಂತ ತೋರಿಸ್ತೀ ನನ್ನ ಹೆಂಡ್ತಿ ಅಲ್ಲ ಅಂತಾನ. ಆಮೇಲೆ ನನ್ನ ಒರಿಜಿನಲ್ ಹೆಂಡ್ತಿನ ತೋರಿಸ್ತೀ, ಎಸ್ ಇವಳೇ ನನ್ನ ಹೆಂಡ್ತಿ ಅಂತಾನ. ಅವಾಗ ನೀ ಏನಂತಿ, ನಿನ್ನ ಪ್ರಾಮಾಣಿಕತೆಯನ್ನ ಭಕ್ತಿಯನ್ನು ಮೆಚ್ಚಿದೆ, ಎಲ್ಲರನ್ನ ಕರ್ಕೊಂಡು ಮನೆಗೆ ಹೋಗಂತಿ. ತಮಾಷೆಗೆ ಹೇಳಿದ್ರು ಕೂಡ ನಮ್ಮ ರೈತರ ಜೀವನ ಹೆಂಗಾಗಿದೆಯಪ್ಪ ಅಂದರೆ, ಸಿಗರೇಟ್ ಸೇದದೇ ಇದ್ರೆ ಬದುಕ್ತೀವಿ, ಸಿಗರೇಟನ್ನು ಸೇವನೆ ಮಾಡದೇ ಇದ್ರೆ ಬದುಕ್ತೀವಿ. ಆದರೆ ಸಿಗರೇಟ್ ಉತ್ಪಾದಕರು ಕೋಟ್ಯಾಧೀಶರು, ಸಾರಾಯಿ ಸಿಂಧಿ ಇಲ್ಲದರೂ ಬದುಕ್ತೀವಿ, ಅದರ ಉತ್ಪಾದಕರು ಕೋಟ್ಯಾಧೀಶರು, ಪಾನ್ ಮಸಾಲ ಗುಟ್ಕಾ ಇಲ್ಲದರೂ ಬದುಕ್ತೀವಿ, ಅದರ ಉತ್ಪಾದಕರು ಕೋಟ್ಯಾಧೀಶರು, ಆದರೆ ಅನ್ನ ಇಲ್ಲದ್ರೆ ಬದುಕಂಗಿಲ್ಲ, ಅದರ ಉತ್ಪಾದಕರು ಸಾಲಗಾರರು. ನೋಡಿ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ. ಅದಕ್ಕೆ ರೈತರ ಬಗ್ಗೆ ಮಿಡಿಯೋ ಅಂಥ ಸರ್ಕಾರ ಬರಬೇಕಾಗಿದೆ ನಮ್ಮ ದೇಶದಲ್ಲಿ, ನಿಜವಾಗಲೂ ಒಂದು ಅದ್ಭುತ. ಯಾಕೆಂದರೆ ಅಂಥ ಒಂದು ಗಳಿಗೆ ಬರಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ. ನಾನು ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ, ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಪಾಸ್ಬುಕ್ ಕೊಟ್ಟೆ, ವಿಡ್ರಾಲ್ ಫಾರ್ಮ್ ಕೊಟ್ಟೆ, ಅದು 5,000 ರೂಪಾಯಿ ಹಾಕಿ ಕೊಟ್ಟೆ. ಅವನು ಬ್ಯಾಂಕಿನ ಸಿಟ್ಟು ಬಂತು,
ರೀ ಏನ್ರಿ ಹೊರಗಡೆ 20,000 ತನಕ ತೆಗಿಲಿಕ್ಕೆ ATM ಇದೆ, ಹೊರ ಹೋಗ್ರಿ ಅಂದ. ನನಗೆಲ್ಲರ ಮುಂದೆ ಅವಮಾನ ಮಾಡಿದವನು, ಶೆಟ್ಟು ಬತ್ತು ನನಗೆ. ಅದು ಬೇಡ, ಟೋಟಲ್ ನಿಮ್ಮ ಬ್ಯಾಂಕಿನ ನಂದು ಎಷ್ಟು ದುಡ್ಡಿದೆ ಎಲ್ಲ ಕ್ಯಾನ್ಸಲ್ ಮಾಡಿರಿ, ನನ್ನ ಪಾಸ್ಬುಕ್ ಕ್ಯಾನ್ಸಲ್ ಮಾಡಿರಿ, ಅಕೌಂಟ್ ಕ್ಯಾನ್ಸಲ್ ಮಾಡಿರಿ, ದುಡ್ಡೆಲ್ಲ ವಾಪಸ್ ಕೊಡಂದೆ. ಬ್ಯಾಂಕಿನವ್ ಶೆಟ್ಟು ಬತ್ತು, ಕೊಡು ನೀನು ಪಾಸ್ಬುಕ್ ಅಂತ ತೊಗೊಂಡ. ಚೆಕ್ ಮಾಡ್ತಾನೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ 3,57,00,000 ರೂಪಾಯಿ ಇತ್ತು. ಬ್ಯಾಂಕಿನವ್ ಹೆದರಬಿಟ್ಟ, ಇಷ್ಟು ದುಡ್ಡು ತಕೊಂಡು ಹೋದ್ರೆ ಗತಿ ಏನಂತ. ಕೊಡು ದುಡ್ಡು ಕೊಡು ಎಲ್ಲ ಕೊಡು ಅಂದೆ. ಸರ್ ನಮ್ಮ ಬ್ಯಾಂಕ್ನಲ್ಲಿ 30,00,000 ಅಷ್ಟೇ ಇದೆ ಅಂದವ. ಓನ್ಲಿ 30,00,000 ಅಷ್ಟೇ ಇದೆಯಾ? ಅಷ್ಟೆಲ್ಲ ಕೊಡು ಅಂದ. ಅಷ್ಟರ ಕೊಟ್ಟು ಬಿಡು 30,00,000 ಅಂದ. 30,00,000 ಆ ಕಡೆ ಈ ಕಡೆ ಎಲ್ಲ ಗೂಡು ಹಾಕಿ 30,00,000 ಕೊಟ್ಟ. ಹಿಂದೆ ಸಿಕ್ಕಾಪಟ್ಟೆ ರಶ್ ಜನ, ಅವ್ರಿಗೆ ರೊಕ್ಕ ಇಲ್ಲ, ದುಡ್ಡೇ ಇಲ್ಲ, ಅವ್ರು ಸಿಟ್ಲೇ ಇವ್ನು ನೋಡ್ತಾ ಇದ್ದಾರೆ. ಕೊನೆಗೆ 30,00,000 5,000 ರೂಪಾಯಿ ತಕ್ಕೊಂಡ. ಉಳಿದ ದುಡ್ಡನ್ನ ನನ್ನ ಅಕೌಂಟ್ ಜಮಾ ಮಾಡಂದ. ಜಮಾ ಮಾಡಿದವ ಶಿಟ್ಲೆ ನೋಡ್ಕೋತ ನೋಡ್ಕೋತ ಜಮಾ ಮಾಡಿದ. ಏನು ಅಂತಕ್ಕದ್ದಲ್ಲ, ಯಾಕಂದ್ರೆ ರೊಕ್ಕ ಎಲ್ಲ ಹೋಯ್ತಾನೆ. ರೊಕ್ಕ 30,00,000 ಕೊಟ್ಟರೆ ಹಿಂದಿನ ಮಂದಿಗೆ ಏನು ಕೊಡೋದು ನಾವು? ಆಯಿತು ಅಂದ. ಅಷ್ಟು ಹೊತ್ತು ಹಿಂದಿನ ಜನ ಶಿಟ್ಲೆ ನೋಡ್ತಾಯಿದ್ರು. 5,000 ರೂಪಾಯಿ ತೊಗೊಂದ. ಹಿಂಗೆ ತಿರುಗಿ ಹೊಂಟಿದ್ದ, ಇವರು ಶಿಟ್ಲೆ ನೋಡ್ತಾಯಿದ್ರು. ತಿರುಗಿ ಹೋಗ್ತಿರ್ಬೇಕು, ಯಾರೋ ಜಾಡಿಸಿ ಹಿಂದೆ ಒದ್ದಂಗಾಯಿತು. ಎದ್ದು ನೋಡ್ತೀನಿ, ನಮ್ಮ ಅಪ್ಪ ಒದ್ದಿದ್ದ. ಯಾಕೆ ಕನಸು ಬೀದ ನನಗೆ, ಮನ್ಯಾಗ ಕನಿಷ್ಠಂಗೆ 3,57,00,000 ರೂಪಾಯಿ ನೋಡಿನ. ಯಲ್ಲೇಶ್ ಕುಮಾರ್ ನಿಮ್ಮನ್ನೆಲ್ಲ ಮತ್ತಷ್ಟು ರಂಜಿಸ್ತಾರೆ ಚಿಕ್ಕ ಬ್ರೇಕ್ನ ನಂತರ. ಚಾವೆ ಕೊಟ್ಟ ಅವ್ನು ಟ್ರೈನ್ ಹೊಡಿತು, ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು. ಏನೇನಬೇಕ್ರ, ಹತ್ತು ಸುಳ್ಳು ಮಕ್ಕಳು ಹತ್ತಿರಿ, ಇಳಿ ಸುಳ್ಳು ಮಕ್ಕಳು ಇಳಿರಿ ಅಂದ. ಇನ್ನೂ ಇಟ್ಟದಿ ಬೈಬೇಡಂದ್ರೆ ಮತ್ತೆ ಬೇಯ ಆಗತ್ತಿಲ್ಲ. ಏನು ಇಲ್ಲ ಮಮ್ಮ ಅಂದ. ಮತ್ತೆ ಚಾವೆ ಕೊಟ್ಟ, ಮತ್ತೆ ಟ್ರೈನ್ ಹೊಡಿತು, ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ. ಮತ್ತು ಅದ ಹತ್ತು ಸುಳ್ಳು ಮಕ್ಕಳು ಹತ್ತಿರಿ, ಇಳಿ ಸುಳ್ಳು ಮಕ್ಕಳು ಇಳಿರಿ. ಏಯ್ ನಿನಗೆ ಆಗಿಂದ ಹೇಳಕತ್ತೀನಿ, ಬೈಬೇಡಂದ್ರೆ ಬೈ ಆಗತ್ತೆ ಅಂತ ಕಸ್ಕೊಂಡ್ರಿ. ಕಸ್ಕೊಂಡು ಒಂದು ತಾಸು ಕೊಳ್ಳಿಲ್ರಿ, ಉಳ್ಳಾಡ ಹೇಳಕತ್ತವ. ನಮ್ಮ ಅಕ್ಕ ಬಂದು ಬೈಯಾಕತ್ತಳು, ತಮ್ಮ ಹುಡುಗ ಸಾಣದೈತಿ, ಅದಕ್ಕೇನು ತಿತ್ತೀತಿ ಕೊಟ್ಟು ಬಿಡಂದ್ರು. ಒಂದು ತಾಸು ಬಿಟ್ಟು ಕೊಟ್ಟಿನ್ರಿ ಸ್ನೇಹಿತರೆ, ಹೋಗಿ ಎತ್ತಲ ಬಾಗಿಲ್ಲ ನಿಂತಿದ್ದೆ. ಇವನು ಚಾವೆ ಕೊಟ್ಟ, ಇವ್ನು ಟ್ರೈನ್ ಮತ್ತೆ ಹೊಂಟು, ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು. ಏನೇನಬೇಕ್ರ, ಹತ್ತು ಸುಳ್ಳು ಮಕ್ಕಳು ಹತ್ತಿರಿ, ಇಳಿ ಸುಳ್ಳು ಮಕ್ಕಳು ಇಳ್ರಿ. ಒಬ್ಬ ಸುಳಿ ಮಗನ ಸಂಬಂಧ ನನ್ನ ಟ್ರೈನ್ ಒಂದು ತಾಸು ಲೇಟ್ ಆಗೈತೆ ಅಂದವು. ಯಲ್ಲೇಶ್ ಕುಮಾರ್ ಮಾತಿಗೆ ಮಾತು ಪೋಣಿಸಿ ಹಾಸ್ಯ ಮಾಡೋಕೆ ನಿಂತ್ರೆ ಅದರ ಮಜಾನೇ ಬೇರೆ. ಈಗ ನಿಮಗಾಗಿ ಮತ್ತೊಂದಿಷ್ಟು ಹೊಸ ಹೊಸ ಜೋಕ್ಸ್ ಹೇಳ್ತಾರೆ ಕೇಳಿ. ಇವತ್ತು ಬೆಳಿಗ್ಗೆ ನಾನು ಹೆಂಡತಿ ಹೇಳಿದೆ, ನಾ ಏ ಇವತ್ತು ಬಳ್ಳಾರಿಗೆ ಕಾರ್ಯಕ್ರಮ ಕೊಡಕ್ಕೆ ಹೊಂಟೇನಿ ಟಿವಿ ನೈನ್ ಕಂದೆ. ನಾನು ಹೆಂಡತಿ ಶಿಟ್ ಮಾಡ್ಕೊಂಡು ಕೂತ್ತದ. ಏ ನಾನು ಹತ್ತ ಹೋಗಿ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಬರ್ತೀನಂದೆ. ಆದರೂ ನಾನು ಹೆಂಡತಿನ ಸಮಾಧಾನ ಮಾಡಿ ಬರ್ಬೇಕಂತ ಒಂದು ಮಾತು ಹೇಳಿದೆ ಸ್ನೇಹಿತರೆ. ನೀನು ಚಿಂತೆ ಮಾಡೋಕೆ ಹೋಗಬೇಡ, ಸಿಟ್ಟು ಮಾಡ್ಕೋಬೇಡ. ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ತಕ್ಷಣ ನಿನಗೋಸ್ಕರ ತಾಜ್ಮಹಲ್ ಕಟ್ಟನ್ನು ಕಟ್ತೀನಿ. ಮತ್ತೆ ಶೀಟ್ ಮಾಡ್ಕೊಂಡು ಕೂತ್ರಾಕಿ, ತಾಜ್ಮಹಲ್ ಬೇಡಲ್ಲ, ವಿಜಯಪುರದ ಗೋಳ ಗುಮ್ಮಡಿ ಕಟ್ಸೋನು ಕಟ್ಸ್ತೀನಿ. ನಾನು ಹೇಳ್ತೇನೆ ಅನ್ನಬೇಕ್ರೆ, ಹೋಗೋ ಬಾಡ್ಯ ಮೊದಲು ಕರೆಂಟ್ ಬಿಲ್ ಕಟ್ಟಿ ಬರೋ ಹೋಗಂದ್ರಾಕಿ. ಈ ಹೆಣ್ಮಕ್ಳು ಚೋಳು ಕಡ್ದಂಗೆ ಮಾತಾಡ್ತಾರೆ, ಹೊಟ್ಟೆ ಗೊತ್ತಾಗಿಲ್ಲ ನೋಡ್ರಿ. ಸಾಯಂಕಾಲ 6 ಗಂಟೆ ಅಂತಂದ್ರೆ ಗಂಡ ಹೆಂಡತಿ ಮಾತುಗಳು ಕೇಳ್ಬೇಕು. ನಾವು ಚಾ ಕುಡ್ಕೋತ ಮಾತಾಡ್ಕೋತ ಮಾತಾಡ್ಕೋತ ಬೆಂಕಿ ಎತ್ತವು. ಗಂಡ ಇದ್ದವ ಹೆಂಡತಿ ಕೇಳ್ತಾ, ನಾವು ಏಯ್ ಒಂದು ವೇಳೆ ನಾ ಸತ್ರ ನೀ ಏನು ಮಾಡ್ತೀಯ ಅಂದವ. ಶಿವ ಶಿವ ಹಂಗಾಗಬಾರ್ದಂತ ದೇವ್ರನ್ನ ಬಿಡ್ಕೋತೀನಿ ಅಂದ್ರಾಕಿ. ನೋಡ್ರಿ ಗಂಡ ಸಾಯೋದು ಸಹಿಸಂಗಿಲ್ಲ ಹೆಂಡತಿ, ಶಿವ ಶಿವ ಹಂಗೆ ಆಗ್ಬಾರ್ದಂತ ದೇವ್ರನ್ನ ಬಿಡ್ಕೋತೀನಿ ಅಂದ್ರಾಕಿ. ಆಹ್ ನೀ ಆ ದೇವ್ರನ್ನ ಬಿಡ್ಕೊಂಡು ನಾ ಸತ್ತಂದ್ರೆ ಅವಾಗ ಏನು ಮಾಡ್ತೀಯ ಅಂದಿವ. ಪಾಪ ಹೆಂಡತಿ, ಏನಿಲ್ಲರಿ ನಮ್ಮ ತಂಗಿ ಜೊತೆ ಇರ್ತೇನೆ ರೀ ಅಂದಳಾಕಿ. ಅದ ಪ್ರಶ್ನೆ ಹೊಳ್ಳಿ ಹೆಂಡತಿ ಗಂಡಂಗೆ ಕೇಳ್ತಾಳಾಕಿ, ರೀ ಏನಂದರೆ ಒಂದು ವೇಳೆ ನಾ ಸತ್ರ ನೀವೇನು ಮಾಡ್ತೀರಿ ಅಂದಳಾಕಿ. ಹುಚ್ಚಿ ಎಬಡಿ, ನಾನು ಬ್ಯಾರೇನ, ನಾನು ನಿನ್ನ ತಂಗಿ ಜೋಡಿನ. ಭಾಳ ಚಂದ ಹಾಸಿಗೆ ಸಿಗ್ತಾವ್ರಿ ನೋಡ್ರಿ. ನಮ್ಮ ಅಕ್ಕನ ಮಗ ಅದನ್ನು ಇಷ್ಟ ಅದನ್ರಿ, ಭಾಳ ಕೆಟ್ಟ ಉಡಾಳದನು. ಈ ನಮ್ಮ ಉತ್ತರ ಕರ್ನಾಟಕದ ಗಂಡ ಭಾಷೆ ಯಾವುದಪ್ಪ ಅಂದ್ರೆ ಸುಳಿ ಮಗ ಅಂತ ರೀ ನೋಡ್ರಿ. ಅವ್ನು ಇಟ್ಟದನ್ರಿ, ಓಣ್ಯಾಗಿದ್ದಾಗ ಎಲ್ಲ ಹುಡುಗರು ಬೈತಿರ್ತಾನೆ, ಲೇ ಅಂತ ಬೈಲ ಬೈಲ ಬೈಬೇಡ ಲೇ ತಂದಿರ. ಇಲ್ಲ ಮಾಮ ನೀ ಜಾತ್ರೆಗೆ ಅಲ್ಲಿ ಇಲ್ಲಿ ಹೋಗಿರ್ತಿ, ನಂಗೊಂದು ಜಾತ್ರೆ ಟ್ರೈನ್ ತಂದು ಕೊಡು, ನಾ ಯಾರನ್ನೂ ಬಯಂಗಿಲ್ಲ ಅಂದವ. ಆಯ್ತಪ್ಪ ಯಾರನ್ನೂ ಬಯಕ್ಕೆ ಹೋಗಬೇಡ, ನಿನಗೆ ತಂದು ಕೊಡ್ತಾನೆ. ಒಂದು ಟ್ರೈನ್ ತಂದು ಕೊಟ್ಟೆ ಸ್ನೇಹಿತರ, ಚಾವೆ ಕೊಟ್ಟ ಅವ್ನು ಟ್ರೈನ್ ಹೊಡಿತು, ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು. ಏನೇನಬೇಕ್ರ, ಹತ್ತು ಸುಳ್ಳು ಮಕ್ಕಳು ಹತ್ತಿರಿ, ಇಳಿ ಸುಳ್ಳು ಮಕ್ಕಳು ಇಳಿರಿ ಅಂದ. ಇನ್ನೂ ಇಟ್ಟದಿ ಬೈಬೇಡಂದ್ರೆ ಮತ್ತೆ ಬೇಯ ಆಗತ್ತಿಲ್ಲ. ಏನು ಇಲ್ಲ ಮಾಮ ಅಂದ. ಮತ್ತೆ ಚಾವೆ ಕೊಟ್ಟ, ಮತ್ತೆ ಟ್ರೈನ್ ಹೊಡಿತು, ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು. ಮತ್ತು ಅದ ಹತ್ತು ಸುಳ್ಳು ಮಕ್ಕಳು ಹತ್ತಿರಿ, ಇಳಿ ಸುಳ್ಳು ಮಕ್ಕಳು ಇಳಿರಿ. ಏಯ್ ನಿನಗೆ ಆಗಿಂದ ಹೇಳಕತ್ತೀನಿ, ಬೈಬೇಡಂದ್ರೆ ಬೈ ಆಗತ್ತೆ ಅಂತ ಕಸ್ಕೊಂಡ್ರಿ. ಕಸ್ಕೊಂಡು ಒಂದು ತಾಸು ಕೊಳ್ಳಿಲ್ರಿ, ಉಳ್ಳಾಡ ಹೇಳಕತ್ತವ. ನಮ್ಮ ಅಕ್ಕ ಬಂದು ಬೈಯಾಕತ್ತಳು, ತಮ್ಮ ಹುಡುಗ ಸಾಣದೈತಿ, ಅದಕ್ಕೇನು ತಿತ್ತೀತಿ ಕೊಟ್ಟು ಬಿಡಂದ್ರು. ಒಂದು ತಾಸು ಬಿಟ್ಟು ಕೊಟ್ಟಿನ್ರಿ ಸ್ನೇಹಿತರೆ, ಹೋಗಿ ಎತ್ತಲ ಬಾಗಿಲ್ಲ ನಿಂತಿದ್ದೆ. ಇವನು ಚಾವೆ ಕೊಟ್ಟ, ಇವ್ನು ಟ್ರೈನ್ ಮತ್ತೆ ಹೊಂಟು, ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು.
ಏನೇಳ್ಬೇಕು ನಾವು? ಹತ್ತು ಸುಳ್ಳು ಮಕ್ಳು ಹತ್ರಿ, ಇಳಿ ಸುಳ್ಳು ಮಕ್ಳು ಇಳ್ರಿ, ಒಬ್ಬ ಸುಳಿ ಮಗನ ಸಂಬಂಧ ನನ್ನ ಟ್ರೈನ್ ಒಂದು ತಾಸು ಲೇಟ್ ಆಗೈತೆ ಅಂದವು. ನಾ ಏನು ಇತ್ತಿಲ್ಲಾಗ ನಿಲ್ಲಿಲ್ರಿ ಅತ್ತಪ್ಪ ಅದವ್ರಿ. ಇದೆಲ್ಲ ಚಲೋ ರೀ ನೋಡ್ರಿ, ಎಲ್ಲಿ ನೋಡ್ತಿರ್ನು ಸಾಮೂಹಿಕ ಮದುವೆಗಳ ಹಬ್ಬರ. ಮೊದಲಿನ ಕಾಲದಾಗ ಗಂಡುಗಳ ಹೆಸರು ಕೇಳ್ರಿ ಸಾಕ್ರಿ, ಹಂಗೆ ಒಡಪಾಚ್ ಹೇಳ್ತಿದ್ರು. ಈಗಿನ ಕಾಲದಾಗ ಕೇಳ್ಬೇಕು, ತಂಗಿ ನಿನ್ನ ಗಂಡಿನ ಹೆಸರು ಏನುವ? ಜಾಕಿ. ಜಾಕಿ ಅಂದ್ರೆ ಗಂಡು ಓಡಿ ಬರ್ತಾನೋ, ಹಿಂದೆ ನಾಯಿ ಕುನ್ನಿ ಓಡಿ ಬರ್ತಿರ್ತೈತಿ. ಏನು ಗಂಡನ ಕರಿತಾಳೋ ನಾಯಿ ಕರಿತಾಳೋ? ಮದುವೆ ನಡೆದಿತ್ರಿ, ಮದುವೆ ನಡೆದಿತ್ತು, ಮುತ್ತೈದ್ರು ಕೂತಿದ್ರು, ಮುತ್ತೈದ್ರು ಬಾಜುಕ್ಕೆ ಒಬ್ಬಕ್ಕೆ ಮುದುಕಿ ಕೂತಿಳು. ಆ ಮುದುಕಿ ಕೇಳಲಿಕ್ಕೆ, ಏ ವಿಮಲಾ ನಿನ್ನ ಗಂಡನ ಹೆಸರು ಹೇಳ ಅಂತ ಹೇಳಕತ್ರ ಆಕೆ. ಆಕೆ ಮರಾಠ ಹಾಕಿದ್ರು, ಆಕೆ ಹಿಂದಿ ಒಳಗೆ ಹೇಳಕತ್ರ ಆಕೆ. ಆಗೆ ಪಾಚರತ್ ಪೀಚೆ ಪಾಚರತ್, ಆಗೆ ಪಾಚರತ್ ಪೀಚೆ ಪಾಚರತ್, ಮೇರಾ ಪತಿಕ ನಾಮ ದಸರಥ. ಶಬಾಜ್ ಅಂದ್ರೆ ಆಕೆ ಒಬ್ಬ ಬಂದವ ಹೋದವ ನಮ್ಮ ಮದಿಮಗನ ಕೇಳಿದವು, ಅಕ್ಕಾರ ಮಾಮಾರ ಹೆಸರು ಹೇಳ್ರಿ. ಅವಾಗ ಮದಿಮಗ ಹೇಳಕತ್ತವ ಧಾರವಾಡ ಮದಿಮಗ ಹೇಳಕತ್ತ, ಅಮಾಶಿ ಕತ್ಲಿ ಎಲ್ಲಿಗೆ ಸುಣ್ಣ ಹಚ್ಚಲಿ, ಅಮಾಸಿ ಕತ್ಲಿ ಎಲ್ಲಿಗೆ ಸುಣ್ಣ ಹಚ್ಚಲಿ, ನನ್ನ ಗಂಡನ ಹೆಸರು ಯಾರು ಕೇಳತ್ತಾರ ಅವ್ರು ಹೆಣ ಎತ್ತಲಿ ಅಂದಳಕಿ. ನೀವು ಆಟಾದ್ರೂ ಬಿಡಲಿಲ್ಲ ರೀ, ಮತ್ತೆ ಹೋದವನು ಮದಿಮಗನ ಕೇಳ್ದೆ, ಮಾಮಾರ ಅಕ್ಕರ ಹೆಸರು ಹೇಳ್ರಿ. ಅವಾಗ ಮದಿಮಗ ಹೇಳಕತ್ತ, ಧಾರವಾಡ ಹಚ್ಕಡೆ ಮೆಂಟಲ್ಲ, ಧಾರವಾಡ ಹಚ್ಕಡೆ ಡೆಂಟಲ್ಲ, ಧಾರವಾಡ ಹಚ್ಕಡೆ ಮೆಂಟಲ್ಲ, ಧಾರವಾಡ ಹಚ್ಕಡೆ ಡೆಂಟಲ್ಲ, ನನ್ನ ಹೇಂತ ಒಂದು ಕೆಂಟಲ್ಲ ಅಂದವು. ಶಬಾಷ್ ಮದಿವೆ ಆತ, ಗಂಡ ಆಯುರ್ವೇದಿಕ್ ಡಾಕ್ಟರ್ ಇದ್ರಿ, ಹಣಿಮನ್ ಕೊಂಟ್ರಿ ಟ್ರೈನ್ನಾಗ ಹಣಿಮನ್ ಕುಂಟಿದ್ರು ಹೇಳ್ತಿ ಅಂದಳು. ರೀ ನಂದು ಯಾಕೋ ತಲೆ ನೋಸಾಕತ್ತೈತ್ರಿ ಅಂದಳಕಿ. ಹೌದು ಲೇ ಹಣಿಮನ್ ಕುಂಟಿವಿ, ಗುಳಿಗೆ ಔಷಧಿ ಏನೂ ತಂದಿಲ್ಲ, ಬಾಯಿಲ್ ಅಂದವನ ತಲೆ ಹಿಡ್ಕೊಂಡು ಹ್ಞೂ ಮಾಡಿದ್ರು. ಹೋತು ಅಂದು, ಹೋತ್ರಿ ಅಂದಳಕಿ. ಮತ್ತೊಂದು 10 ನಿಮಿಷ ಬಿಟ್ಟು ರೀ ನಂದು ಕೈ ನೋಸಾಕತ್ತೈತ್ರಿ ಅಂದಳಕಿ. ಮತ್ತೆ ಕೈ ಹಿಡ್ಕೊಂಡು ಅವನ ಹ್ಞೂ ಮಾಡಿದ್ರು. ಹೋತು ಅಂದು, ಹೋತ್ರಿ ಅಂದಳಕಿ. ಮತ್ತೊಂದು 15 ನಿಮಿಷ ಬಿಟ್ಟು ರೀ ನಂದು ಕಾಲು ನೋಸಾಕತ್ತೈತ್ರಿ ಅಂದಳಕಿ. ಕಾಲು ಹಿಡ್ಕೊಂಡು ಹ್ಞೂ ಮಾಡ್ತಿದ್ದ ಒಬ್ಬ ಮ್ಯಾಕ್ ಕೂತಿದ್ರು, ಟಣಕ್ಕನ ತಳಗಿಳಿದವು. ನೀವು ಡಾಕ್ಟರ್ ಏನ್ರಿ? ಹೌದಪ್ಪ. ಅಲ್ರಿ ಮುತ್ತು ಕೊಟ್ಟ ಎಲ್ಲ ನೋವುಗಳು ವಾಸಿ ಮಾಡ್ತಿರಂದ್ರೆ ನಿಮ್ಮಂಥ ಡಾಕ್ಟ್ರಿ ಜಗತ್ತಿನಾಗ ಯಾರು ಇಲ್ರಿ, ನೀವು ನನಗೊಂದು ಮುತ್ತು ಕೊಡ್ರಿ ಎಂದವ. ನಿನಗೇನಾಗೈತಿಪ್ಪ ಅಂದ್ರೆ ಡಾಕ್ಟ್ರ ಅವ ಏನಿಲ್ರಿ ಮೂಲವಾದಿ ಆಗೈತಿ ಅಂದವ. ಡಾಕ್ಟ್ರ್ ಮೂರ್ಛೋಗೆ ಬಿದ್ದಿತ್ರಿ, ಡಬ್ಬಿನೇ ಚೇಂಜ್ ನೋಡ್ರಿ. ಒಬ್ಬವ್ ಹೆಂಡ್ತಿ ಸತ್ತಿಳ್ರಿ, ಹೆಂಡ್ತಿ ಸತ್ತಾಗ ಅವ್ ಇಷ್ಟು ಅಳ್ತಿದ್ದಂದ್ರೆ ಉಳ್ಳ್ಯಾಡ ಉಳ್ಳ್ಯಾಡ ಹೇಳಾಕತ್ತಿದ್ರು. ಮಣ್ಣು ಕೊಡಕ್ ಬಂದವರೆಲ್ಲ ಸುಮ್ಮನಿರ್ಲಿ ಸುಮ್ಮನಿರ್ಲಿ ಅಂದ್ರೆ ಯಾರ ಮಾತು ಕೇಳಲಿಲ್ಲ ಅವ. ಆ ನಮ್ಮನೆ ಹೇಳಕತ್ತಿದ್ದ ದೂರದಾಗ ಒಬ್ಬ ಹಿರಿ ಮನುಷ್ಯ ಕೂತಿದ್ದ, ಎದ್ದ ಬದನ ಪಡಲ್ನ ಕೊಟ್ಟವ. ಅಲ್ಲಲೇ ಮಗನ 6 ತಿಂಗಳಿಂದ ನಿಮ್ಮ ಅಪ್ಪ ಸತ್, ಅವಾಗ ಮಣ್ಣು ಕೊಡಕ್ ಬಂದೀನಿ ಅವಾಗೂ ಒಳ್ಳಿಲ್ಲ, 3 ತಿಂಗಳಿಂದ ನಿಮ್ಮ ಅಪ್ಪನ ಚಿಂತೆ ನಿಮ್ಮ ಅವು ಸತ್ ಅವಾಗೂ ಒಳ್ಳಿಲ್ಲ, ಈಗ ಹೆಂಡ್ತಿ ಸತ್ತಳ ತಳಕತ್ತಿ ಆ ಮಗನ ಅಂತಂದ್ರೆ ಅವ್ರು. ತಪ್ಪು ನಿಮ್ಮದೈತ್ರಿ ಹಿರಿಯರಂದವ, ನಮ್ಮದ ನಮ್ದೇನು ತಪ್ಪಲೇ ಅಂದ್ರೆ 6 ತಿಂಗಳಿಂದ ನಮ್ಮ ಅಪ್ಪ ಸತ್ತ ಒಪ್ಕೊಂಡ. ಅವಾಗ ಊರಾಗಿನ ಗಂಡಸರು ಬಂದು ಏನಂದ್ರು ಏನಂದ್ರು, ಯಪ್ಪ ಮಗನ ಅಳಕ್ಕೆ ಹೋಗ್ಬೇಡಪ್ಪ, ನಾವು ನಿನಗೆ ಅಪ್ಪಿದ್ದಂಗೆ ಅದು ಸುಮ್ಮನಾಗು ಅಂದ್ರು ಸುಮ್ಮನಾದ್ವಿ. 3 ತಿಂಗಳಿಂದ ನಮ್ಮ ಅವು ಸತ್ರು. ಅವಾಗ ಸಹಿತ ಊರಾಗಿನ ಹೆಣ್ಮಕ್ಳು ಬಂದು ಏನಂದ್ರು ಏನಂದ್ರು, ಯಪ್ಪ ಮಗನ ಅಳಕ್ಕೆ ಹೋಗ್ಬೇಡಪ್ಪ, ನಾವು ನಿಂಗೆ ಅವು ಇದ್ದಂಗೆ ಅದು ಸುಮ್ಮನಾಗು ಅಂದ್ರು ಸುಮ್ಮನಾದ್ವಿ. ಈಗ ನಾನು ಹೇಳ್ತಿ ಸತ್ತಾಳೆ ಯಾರು ಒಬ್ಬರ ಎದ್ದು ಬರತ್ತಾರ ನೋಡ್ರಿ. ಭಾಳ ಚಂದ ಈ ಹಂತದ್ರಾಗ ಪ್ರತಿ 12 ಕಿಲೋಮೀಟ್ರಿಗೂ ನಮ್ಮ ಕನ್ನಡ ಭಾಷೆಗಳು ಚೇಂಜ್ ಆಗ್ತಾವೆ ನೋಡ್ರಿ. ನಮ್ಮ ಬಳ್ಳಾರಿ ಕನ್ನಡ ಬೇರೆ, ನಮ್ಮ ಬೆಳಗಾವಿ ಗೋಕಾಕ್ ಕನ್ನಡ ಬೇರೆ, ಬೆಂಗಳೂರು ಕನ್ನಡ ಬೇರೆ, ಬಿದರ್ ಗುಲ್ಬರ್ಗ ಕನ್ನಡ ಬೇರೆ. ನಾವು ನಾಷ್ಟ ಅಂತೀವಿ, ಟಿಫಿನು ಅಂತೀವಿ, ಅದೇ ಬೆಂಗಳೂರಾಗ ತಿಂಡಿ ಅಂತಾರೆ. ಅದೇ ಬಂದು ನಮ್ಮ ಕಡೆ ಅನ್ರಲ್ಲ, ಯಾಕೋ ಮಗನ ತಿಂಡಿ ಏನು ಸಹಜ ಕೇಳ್ತಾ ನಾವು. ಅಂತಂದ್ರೆ ನಾವು ಜಳಕ ಅಂತೀವಿ, ಸ್ನಾನ ಅಂತೀವಿ, ಸಣ್ಣ ಹುಡುಗರ ಭಾಷೆ ಒಳಗೆ ಬುಡುಬುರ್ಷ ಮಾಡಿಸೋದು ಅಂತ ಹೇಳ್ತೀವಿ. ಆದರೆ ಬೀದರ ಗುಲ್ಬರ್ಗ ಸೈಡ್ ನೋಡ್ಬೇಕ್ರಿ ನೀವು, ಜಳಕ ಮಾಡಿಸೋದಕ್ಕೆ ಹೊಯ್ಕೋತೀರಿ ಅಂತಾರೆ. ನಾವು ಹೊಯ್ಕೊಂಡಿದ್ದು 2 ಸಲ ರೀ, ಮನೆ ಹೋಳಿ ಹುಣ್ಣಿಮೆ ಬಿಟ್ಟರೆ ಯಾರು ಹೋದಾಗ. ಅಂತಂದ್ರೆ ನನ್ನ ಗೆಳೆಯ ಪತ್ರ ಬರ್ದಾನು, ಎಲೇಶಾ June 2nd ನನ್ನ ಮ್ಯಾರೇಜ್ ಐತಿ, ನೀ ಮೊದಲನೇ ರಾತ್ರಿ ಬಾ ಅಂತೇಳಿ ಪತ್ರ ಬರ್ದಾನು. ನಮ್ಮ ಕಡೆ ಪದ್ಧತಿ ಏನಪ್ಪ ಅಂತಂದ್ರೆ, ಮನೆಗೆ ಸ್ನೇಹಿತರು ಬರಲಿ ಪೌಣ್ಯರು ಬರಲಿ ನೀರು ಕೊಟ್ಟು ಒಳಗೆ ಕರ್ಕೋತೀವಿ, ಇದು ನಮ್ಮ ಕಡೆ ಪದ್ಧತಿ. ಆದರೆ ಬೀದರ್ ಗುಲ್ಬರ್ಗ ಸೈಡ್ ಹಂಗಿಲ್ರಿ, ಜಳಕ ಮಾಡಿಸಿ ಒಳಗೆ ಕರ್ಕೋತಾರೆ, ಜಳಕ ಮಾಡಿಸೋದಕ್ಕೆ ಹೋಯ್ಕೋತೀರಿ ಅಂತಾರೆ. ಇದು ನನಗೆ ಗೊತ್ತಿಲ್ಲ. ನಮ್ಮ ಮದುವೆ ಮನೆಗೆ ಹೋಗಿ ರಮೇಶ ಅಣ್ಣ ಒಳಗಿಂದ ಬಂದವನ, ಎಲ್ಲೇಶ ಈಗ ಬಂದು ಭಾಳ ಚಲೋ ಆಯ್ತು, ಏನು ಇಲ್ಲೇ ಹೋಯ್ಕೋತೀನಿ ಒಳಗೆ ಹೋಯ್ಕೋತೀವಿ ಅಂದವ. ನಾನು ಮದುವೆ ಮನೆಗೆ ಬಂದನೋ ಹೆಣದ ಮನೆಗೆ ಬಂದನೋ ಇನ್ನ ಒಳಗೆ ಹಣ್ಣು ಕೇಕ್ ನೋಡಿ, ಹೆಣ್ಮಕ್ಳು ಭಾಳ ಇದ್ರು, ಹೆಣ್ಮಕ್ಳು ಮುಂದೆ ಹೊಯ್ಕೊಂಡ್ರೆ ಭಾಳ ಅಸಹ ಆಕತ್ತಿತ್ತಲ್ಲ, ಏ ನಾ ಇಲ್ಲೇ ಹೊಯ್ಕೋತೀನಿ ಅಣ್ಣ. ಅಷ್ಟು ಅನ್ನೋದ ತಡಾರಿ, ಏ ಪುಟ್ಟು ಮತ್ತು ಮಾಮ ಹೊಯ್ಕೋತಾನತ್ತ ಎಣ್ಣೆ ಸಾಬನ ತೊಗೊಂಡು ಬಾ ಅಂದವು. ಎಣ್ಣೆ ಹಚ್ಚಿ ಹೊಯ್ಕೋದು ಕೇಳಿದ್ವು ನಾವು, ಇನ್ನು ಸಾಬನ ಬೇರೆ ಹಚ್ಚಿ ಹೋಕೋಬೇಕ್ರ? ಆ ಹುಡುಗ ಬಕೆಟ್ ಎಲ್ಲ ತೊಗೊಂಡು ಬರ್ತದ. ಮಾಮ ಇನ್ನು ಇಲ್ಲೇ ಹೊಯ್ಕೋತೇವೆ, ಬಾವಿ ಕಟ್ಟಿ ಮ್ಯಾಗ ಹೊಯ್ಕೋತಿ ಅಂದವು. ಯಪ್ಪ ಇಲ್ಲಿ ಜಾಗ ಸುಮಾರು ಐತಿ, ನಡಿ ಬಾವಿ ಕಟ್ಟಿಗೇನಿ, ಅಲ್ಲಿ ಆದರೂ ಬಿಡಲಿಲ್ಲ. ಮಾಮ ಏನು ಕಟ್ಟಿ ಮ್ಯಾಗ ಕುತ್ತು ಹೊಯ್ಕೋತೀನಿ, ಜಿಗಿದು ಹೊಯ್ಕೋತಿ ಅಂದವು. ಯಪ್ಪ ಇಲ್ಲಿ ಜಿಗಿದ ನಮ್ಮ ಮನ್ಯಾಗ ಹೊಯ್ಕೋತಾರೆ, ನಾ ಇಲ್ಲೇ ಕೂತು ಹೊಯ್ಕೋತೀನಿ. ಇನ್ನ ಮದಿ ಒಂದು 4 ದಿವಸ ಲೇಟ್ ಆಯ್ತಿತ್ತಲ್ಲ, ಗುಲ್ಬರ್ಗ ಸಿಟಿ ಅಡ್ಡಾಡಕ್ಕೆ ಹೋದ್ನಿ ಸ್ನೇಹಿತರೆ, ಅಲ್ಲೊಂದು ನಾಯಿ ನಾನು ನುಡಿದಕ್ಕೂ ಅಡ್ರಂತ ಹಚ್ಚಾಯ್ನ್ ಒಟ್ಟೆ ಹೋಗಲಿಲ್ಲ, ಮತ್ತೆ ನಾನು ನುಡಿದಕ್ಕೂ ಅಡ್ರಂತ ಹಚ್ಚಾಯ್ನ್ ಹುಡುಗ ಹಂಗೆ ಜಗ್ಗಾಕತ್ತಿದ್ದ. ಮಾಮ ಗುಲ್ಬರ್ಗದಾಗ ನಾಯಿಗೆ ಹೆಚ್ಚ ಅಂದ್ರೆ ಹೋಗಂಗಿಲ್ಲ, ಮತ್ತೇನಂತಾರೋ ಹಡಿ ಹಡಿ
ಹಡಿ ಅಂದ್ರೆ ನಮ್ಮ ಕಡೆ ಡಿಲಿವರಿ ಬಂತು, ಬಾಣೆತನ ಬಂತು ಅಂದ್ ಏನು ಲೇದಣ್ಣಿ ಅಂದು ನೋಡು ಮಾಮ ಅಂದವು. ಮುಂದೆ ಹೊಂಟಿನಿ ಮತ್ತೊಂದು ನಾಯಿ ನನ್ನ ಹುಡುದಕ್ಕೆ ನಡ್ರನ್ ಹಡಿಯಣ್ಣಿ ಬಾಲ ಒಳಗಕ್ಕೊಂದು ಗಪ್ಪ ಹೋದ್ರಿ ವಾಕ್ಯಾವಾದಣ್ಯ ಮತ್ತು ಒಟ್ಟ ನಾಯಿ ಬಳುಕಲೇ ಹಡಿ. ಒಂದು ನಾಲ್ಕು ದಿವಸ ಅಂದಂದು ರೂಢಿ ಆಗಿತ್ತು. ಮಾರನೇ ದಿವಸ ನಮ್ಮೂರು ಗೋಕಾಕ್ ಬನ್ರಿ, ಮೆಳವಂಕಿಂದ ಗೋಕಾಕ್ ಸಂತೆ ಪೇಟೆಗೆ ಹೊಂಟಿದ್ದು ನಮ್ಮ ಅವ್ವ ನಾನ ಅಲ್ಲೊಂದು ನಾಯಿ ನಾನು ನೋಡಿದ್ಕಿ ಮತ್ತೆ ಅಡ್ರಂತ ಅಲ್ಲೇ ಅಂತ ರೂಢಿ ಇತ್ತಲ್ಲ ಹಡಿಯಣ್ಣಿ ನಮ್ಮವ್ವ ಅಲ್ಲೇ ಬಾಜುಕ್ಕಿದ್ರು ಪಕ್ಕನ ಗುದ್ದಿಲ್ ನನ್ನೊಂದು ಬಾರೋ ಭಾಳೆ ಆದ ಗಂಡ ನಾಯಿ ಐತಿ ಎಲ್ಲಿ ಹಡಿಬೇಕಂದ್ರೆ ಆಕೆ. ಇದೆಲ್ಲ ಚಲೋ ರೀ, ಈ ಆಂಧ್ರ ಭಾಷೆ ತೆಲುಗು ಭಾಷೆ ಭಾಳ ಕೆಟ್ಟರಿ ನೋಡ್ರಿ. ನಾವು ಯಾರನ್ನಾರ ಕರಿಬೇಕಾರೆ ಬಾ ಅಂತೀವಿ, ಕುಂಡ್ರಾಕ ಕುಂಡ್ರು ಅಂತೀವಿ. ಆದ್ರೆ ತೆಲುಗು ಭಾಷೆ ಹಂಗಿಲ್ಲರಿ, ರಂಡಿ ರಂಡಿ, ಕುಂಡ್ರಾಕ ಕುಚ್ರಂಡಿ ಕುಚ್ರಂಡಿ. ಹ್ಞೂ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಬೆಂಗಳೂರು ವಿಧಾನಸೌಧ ನೋಡಕ್ಕೆ ಹೊಂಟಾರ್ರಿ. ವಿಧಾನಸೌಧ ನೋಡ್ಕೊಂಡು 9 ಟ್ರೈನಿಗೆ ಬರಾಕತ್ತಾರು. ಇವ್ರಿಗೆ ಒಂದು ಸೀಟ್ ಖಾಲಿ ಇಲ್ಲ. ಅಲ್ಲಿ ಆಂಧ್ರದಕ್ಕೆ ಕೂತಾಳ, ಆಕೆ ಬಾಜುಕ್ ಒಂದೇ ಸೀಟ್ ಖಾಲಿ ಐತಿ. ಆಕಿದೇನ ನನ್ನ ಬಾಜುಕ್ ಹೆಣ್ಮಕ್ಳೆ ಕುಂಡ್ರೆ ಅಂತೇಳಿ ಆಕೆ ತನ್ನ ಭಾಷೆ ಒಳಗೆ ಕರಲ್ ಆಕೆ ಹಾಂ ರಂಡಿ ರಂಡಿ ಅಂದ್ರೆ ಆಕೆ. ಈ ನಮ್ಮ ಹೆಣ್ಮಕ್ಳು ಮಕ ಮಕ ನೋಡ್ಕೊಳಕತ್ತು ಇವ. ಏ ನೀ ಏನಾರ ಅಂದೇನ ಕಲ್ಲಿ, ನೀ ಏನಾರ ಅಂದೇನ ಮಲ್ಲಿ, ಇವು ಚಾಲು ಮಾಡಿದು ಮತ್ತೆ ಆಕಿ ಹಾಂ ಕುಚ್ರಂಡಿ ಕುಚ್ರಂಡಿ ಅಂದ್ರೆ ಆಕೆ. ಬಿಡು ಊರು ಬಿಟ್ಟು ಊರಿಗೆ ಬಂದಿವಿ ಜಗಳ ಅದಕ್ಕದು ಸುಮ್ಮನೆ ಆಗಿಬಿಟ್ರಿ ಇವರು. ಮತ್ತೆ ಟ್ರೈನ್ ಹೊಂಟ್ರಿ ದಾವಣಗೆರೆ ಬಂತು ಕೇಳಕ್ಕೆ ಇದು ಯಾವ ರಂಡಿ ಅಂದ್ರಾಕೆ. ಮತ್ತೆ ಯಾಕೆ ಸುಮ್ಮ ಜಗಳತ್ತ ಮತ್ತು ಸುಮ್ಮಾದ್ರೆ ನಮ್ಮ ಹೆಣ್ಮಕ್ಳವ್ರು. ಮುಂದೆ ಮತ್ತೆ ಹರಿಹರ ಬಂತು ಮತ್ತೆ ಕೇಳಿಬಿಟ್ರಾಕೆ ಇದು ಯಾವ ರಂಡಿ ಅಂದ್ರು. ಎಲ್ಲಿ ಮಠ ತಡ್ಕೋತಾರ್ರಿ ನಮ್ಮ ಹೆಣ್ಮಕ್ಳ, ಮೊದಲ ಗಂಡು ಗಚ್ಚಿ ಹಾಕಿದ ಹೆಣ್ಮಕ್ಳವರು. ಹುಬ್ಳಿ ಬರಲಿ ನಮ್ಮ ಅಡ್ಡ ಬರಲಿ ಅಂತ ಕಾಯಕತ್ತಿದ್ರು. ಹುಬ್ಳಿ ಬಂತು ಮತ್ತೆ ಕೇಳಿಬಿಟ್ರಾಕೆ ಇದು ಯಾವ ರಂಡಿ ಅಂದ್ರಾಕೆ. ನಿನ್ನ ಬೆಂಗಳೂರಿಂದ ನೋಡಾಕತ್ತನ್ನ ಯಾವ ರಂಡಿ ಯಾವ ರಂಡಿ ಅಂತ ಕೇಳಾಕತ್ತಿ. ಇಲ್ಲಿ ಕೂತಾಳ ಆಯ್ಕೆ ಬಿಜಾಪುರ ರಂಡಿ, ಇಲ್ಲಿ ಕೂತಾಳ ಆಯ್ಕೆ ಬಾಗಲಕೋಟೆ ರಂಡಿ. ಇವ್ರನ್ನೆಲ್ಲ ಪರಿಚಯ ಮಾಡಿಕೊಡತ್ತನ್ನ ಹುಚ್ಚ ರಂಡಿ. ನೀ ಯಾವ್ರಕ್ಕೆ ಹಲ್ಕಟ್ಟ ರಂಡಿ. ನೋಡ್ರಿ ಭಾಳ ಚಂದ ಹಾಸ್ಯಗಳು ಸಿಗ್ತಾವ ಸ್ನೇಹಿತರೆ. ಅಂಥದ್ರಾಗು ಈ ನಮ್ಮ ನೋಡ್ರಿ ಹುಡುಗರು, ಈಗಿನ ಕಾಲದ ನಮ್ಮಂಥ ಹುಡುಗರು ಈ ಹುಡುಗಿಯರು ನೋಡಕ್ಕೆ ಹೋಗೋದಿತ್ತಂದ್ರೆ ಸಾಕು ಹಂಗೆ ಕಂಡಿ ಮುಂದೆ ನಿಂತ ಶೇಂಟ್ ಪಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸ್ನೇಹಿತರೆ ಹೆಣ್ಣಿನ ಮೇಲೆ ಮೋಹ ಬೇಡ, ಮಣ್ಣಿನ ಮೇಲೆ ಮೋಹ ಬೇಡ, ಕನ್ನಡಿ ಮೇಲೆ ಮೋಹ ಬೇಡ. ಅದಕ್ಕೆ ಒಬ್ಬರು ದುಂಡಿ ರಾಜ ಅವರು ಒಂದು ಮಾತನ್ನು ಹೇಳ್ತಾರೆ, ಕೇಶದ ಮೇಲೆ ಇರುವ ಮೋಹ ಕೇಶರಾಜನ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲೆ ಇರುವ ಮೋಹ ಪಂಪನ ಮೇಲೆ ಇದ್ದಿದ್ದರೆ, ಮಣ್ಣಿನ ಮೇಲೆ ಇರುವ ಮೋಹ ರನ್ನನ ಮೇಲೆ ಇದ್ದಿದ್ದರೆ, ಆಸ್ತಿಯ ಮೇಲೆ ಇರುವ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಶೃಂಗಾರದ ಮೇಲೆ ಇರುವ ಮೋಹ ಕವಿ ಕಂಬಾರರ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲೆ ಇರುವ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ನನ್ನ ಕನ್ನಡ ತಾಯಿಯ ಗರ್ಭಕ್ಕೆ ಭಾರವಾಗುವುದರ ಬದಲು ಬಂಗಾರವಾದಿತ್ತು ಎಂಬವರ ಬಾಳು, ಬಂಗಾರವಾದಿತ್ತು ಎಂಬವರ ಬಾಳು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಬೆಳಗಾವಿಯ ಸೋನಾರ್ ಅವರ ಚುಟುಕು ಹಾಸ್ಯವನ್ನ ಕೇಳೋಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ಬ್ಯಾಂಕಿಗೆ ಹೋದಿವು ಮ್ಯಾನೇಜರ್ ಭೇಟಿ ಅದು, ಸರ್ ಇವ್ರು ನಿನ್ನೆ ಡಿಪಾಸಿಟ್ ಮಾಡ್ಯಾರ ಮತ್ತು ರೊಕ್ಕ ವಾಪಸ್ ಕೊಡ್ರಿ. ಅವರೆಲ್ಲ ಸಿಬ್ಬಂದಿ ಓಡಿ ಬಂದರು. ಅಲ್ರಿ ಸರ್ ಯಾಕೆ ನಿನ್ನೆ ಡಿಪಾಸಿಟ್ ಮಾಡ್ಯಾರ ಮತ್ತು ಯಾಕೆ ದುಡ್ಡು ಕೇಳ್ತಾರೆ? ಇಲ್ಲರಿ ಸರ್ ನಾನು ಕೊಡ್ರಿ ಅಂತಂದು. ಆಮೇಲೆ ನನಗೆ ಹೇಳಿದರು ಸೋನಾರ್ ಅವರ, ನೀವೇ ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿರಿ ಅಂತಂದು. ಹೋದಿನ್ರಿ, ಹೇಳಿದೆ ನೋಡ್ರಪ್ಪ ಮತ್ತು ಕನಸು ಬಿದ್ದಿತ್ತು, ಕನಸಿನಾಗ ಬ್ಯಾಂಕ್ ದೌಡೆ ಆಗಿತ್ತು, ಮತ್ತು ನಿಮ್ಮ ರೊಕ್ಕ ಎಲ್ಲಿ ಹೋಗ್ತಾವೆ ಯಾಕೆ ಅಂತ ಅಂದೆ. ಅಂದ್ಕೊಳ್ಳೆ ಅವ್ರು ಏನು ಮಾಡ್ಬೇಕ್ರಿ, ಸರ್ ಇಲ್ಲಿ ಬರ್ರಿ ಅಂದರು. ಅಲ್ಲಿ ಒಂದು ಬೋರ್ಡ್ ಹಾಕಿತ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ಹ್ಯಾಪಿ ಸಂಡೇ ಮತ್ತಷ್ಟು ಮಜವಾಗಿ ಇರಬೇಕು ಅಂತಂದ್ರೆ ಇವಾಗ ಬೆಳಗಾವಿಯ ಸೋನಾರ್ ಅವರ ಚುಟುಕು ಹಾಸ್ಯವನ್ನ ನೀವು ಕೇಳಲೇಬೇಕು. ಆತ್ಮೇರೆ ಒಬ್ಬ ಇಂಥ ಒಂದು ದೊಡ್ಡ ಸಮಾರಂಭದೊಳಗೆ ಒಬ್ಬ ಕೇಳ್ತಾರೆ ಹಿರಿಯರು, ಇಲ್ಲಿ ಏನ್ ಚಂದ ಕಾಣ್ತದೆ? ಒಬ್ರಂದ್ರು ಸರ್ ನಿಮ್ ಜಾಕೆಟ್ ಚಲೋ ಕಾಣ್ತದೆ ಅಂದ್ರು, ಒಬ್ರು ನಿಮ್ದು ಪ್ಯಾಂಟ್ ಚಲೋ ಕಾಣ್ತದೆ ಅಂದ್ರು, ಮತ್ತೊಬ್ರು ಲೈಟ್ ಚಂದ ಕಾಣ್ತದೆ ಅಂದ್ರು. ಅದಕ್ಕೆ ನಮ್ಮ ಸ್ನೇಹಿತರೊಬ್ರು ಫಂಕ್ಷನ್ಗೆ ಬಂದಿದ್ರು ಹಿರಿಯರು, ಅವ್ರು ಹೇಳಿದ್ರು ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಎತ್ತ ನೋಡಿದರು ನಗು ಚಂದ ನಗು ಚಂದ ನಗು ಚಂದ. ಎಲ್ಲಿ ನೋಡ್ತಿರಲ್ಲಿ ನಗು ಅನ್ನುವಂಥದ್ದು ಚಂದ. ಆತ್ಮೀಯರೆ ಈಗ ನೋಡ್ರಿ, ನಿತ್ಯ ಬದುಕಿನಲ್ಲಿ ಗಂಡ ಹೆಂಡತಿಯ ಮಧ್ಯೆ ಅನೇಕ ಹಾಸ್ಯದ ಪ್ರಸಂಗಗಳು ನಡೀತಾವ್ರಿ. ನೋಡ್ರಿ ಗಂಡ ಹೆಂಡತಿ ಅಂದ ಕೂಡಲೇ ಒಬ್ಬ ನಮ್ಮ ಸ್ನೇಹಿತರು ಏನು ಮಾಡಿದ್ರು, ಅವನು ಕೇಳಿದರು ಅಲ್ಲಪ್ಪ ನಿನ್ನ ಹೆಂಡತಿ ಬಾಕ್ಸರ್ ಅದಾಳಲ್ಲ, ಬಾಕ್ಸರ್ನ್ಯಾಗ ಭಾರಿ ಫೇಮಸ್ ಅದಾಳಲ್ಲ, ಮನೆಯಾಗ ಜಗಳ ಆತಂದ್ರೆ ನಿನಗೆ ಕಷ್ಟ ಆಗುವುದಿಲ್ಲ ಏನು ಅಂತ ಕೇಳಿದರು. ನಮ್ಮ ಗೆಳೆಯ ಹೇಳಿದರು ಅಕ್ಕಿಯೆಲ್ಲ ಬಾಕ್ಸರ್ ಅದಾಳ, ಆದ್ರೆ ನಾನು ಓಟದಾಗ ಚಿನ್ನದ ಪದಕ ಪಡ್ಕೊಂಡಿನಿ. ಅಕ್ಕಿ ಹೊಡ್ಯಾಕೆ ಬಂದು ಓಡಿ ಹೋಗಿ ಮಾಡ ಅವ್ರಿ. ಹಿಂಗೆ ನಿತ್ಯ ಬದುಕಿನಲ್ಲಿ ಗಂಡ ಹೆಂಡತಿ ಮಧ್ಯೆ ಹಾಸ್ಯ ಇರ್ತದ್ರಿ. ನೋಡ್ರಿ ಒಂದು ಸಲ ನಾನು ಟ್ರೈನ್ಯಾಗ ಹೊಂಟಿದ್ದೆ, ಈಗ ಒಂದು 8 ವರ್ಷದಿಂದ
ಪ್ಯಾಸೆಂಜರ್ ಟ್ರೈನ್ನಾಗ ಹೊಂಟಿದ್ದೆ. ಒಂದು ಐದಾರು ಮಂದಿ ಇಸ್ಪೆಟ್ ಆಡ್ಕೋತ ಕುಂತಿದ್ದರು. ಇಸ್ಪೆಟ್ ಆಡ್ಕೋತ ಕುಂತಿದ್ರು, ನನಗಂತೂ ಇಸ್ಪೆಟ್ ಆಟ ಬರುವುದಿಲ್ಲ ರೀ. ಅದಕ್ಕೆ ನಾ ಏನು ಮಾಡಿದೆ, ಮ್ಯಾಲೆ ಹೋಗಿ ಮಲ್ಕೊಂಡಿನಿ ರೀ. ಪ್ಯಾಸೆಂಜರ್ ಟ್ರೈನು ಖಾಲಿ ಇತ್ತು, ಮಲ್ಕೊಂಡೆ. ಹಿಂಗೆ ಬಗ್ಗೆ ನೋಡಾಕತ್ತಿದ್ದೆ, ಭಾಳ ಚಂದ ಆಟ ಆಡಾಕತ್ತಿದ್ರು. ಒಬ್ಬ ಹಿಂಗೆ ಮ್ಯಾಲೆ ನೋಡ್ದ, ಅಂದ್ಕೊಳ್ಳೆ ಸಾಹೇಬ್ರೆ ನೀವು ಬರ್ರಲ್ಲ ಅಂತ ಕರೆದ. ಏ ಇಲ್ಲಪ್ಪ ನನಗೆ ಆಟ ಬರುವುದಿಲ್ಲ ಅಂತಂದ. ಅಂದ್ಕೊಳ್ಳೆ ಅವ್ನು ಏನು ಮಾಡ್ಬೇಕು ರೀ, ಸಾಹೇಬ್ರ ಹೆಸರಲ್ಲೇ 100 ರೂಪಾಯಿ ಅಂತ ಹಚ್ಚಿದ. ಏ ಬ್ಯಾಡೋ ನನ್ನ ಹೆಸರಲ್ಲೇ ಯಾಕೆ ಅಂದೆ. ಅಂದ್ಕೊಳ್ಳೆ ಅದು ಬಂದೇ ಬಿಡುತ್ತೆ ರೀ ರೊಕ್ಕ, 100ಕ್ಕೆ 100 ರೂಪಾಯಿ ಬಂತು, ತೊಗೊರಿ ಸಾಹೇಬ್ರ ಅಂತ ಕೊಟ್ಟ. ಮತ್ತೆ ಹಿಂಗೆ ಕುಂದ್ರದ್ರಾಗ ಮ್ಯಾಲೆ ನೋಡ್ದೆ, ಸಾಹೇಬ್ರ ಹೆಸರಲ್ಲೇ ಮತ್ತೆ 100 ರೂಪಾಯಿ ಅಂತ ಹಚ್ಚಿದ. ಮತ್ತೆ ಬಂತು ರೀ, ಮತ್ತೆ ಕೊಟ್ಟ 200 ರೂಪಾಯಿ. ಮತ್ತೆ 5 ನಿಮಿಷ ಬಿಟ್ಟು ಸಾಹೇಬ್ರ ಹೆಸರಲ್ಲೇ ಮತ್ತೆ 100 ರೂಪಾಯಿ ಅಂತ ಕೊಟ್ಟ. ಅಂದ್ಕೊಳ್ಳೆ ಮತ್ತೆ ಬಂದು ಬಿಡ್ತು ರೀ. ಬಂತು ತೊಗೊಂಡು ಕುಂತೆ, ನಾ ಬ್ಯಾಡಪ್ಪ ಅಂತಂದೆ. ಅವ ಏನು ಮಾಡಿದ್ನ ರೀ ಹಿಂದಾಗಡೆ, ಸಾಹೇಬ್ರ ಹೆಸರಲ್ಲೇ 1000 ರೂಪಾಯಿ ಅಂತ ಹಚ್ಚಿದ. ಹಚ್ಚಿದ ಹೋಗಿಬಿಡ್ತು ರೀ. ಹೋಗಿಬಿಡುತ್ತು, ಖರ್ಚಿಗೆ ತಗೊಂಡು ಬೆವರು ಒರೆಸ್ಕೊಂಡೆ. ಸಾಹೇಬ್ರ ರೊಕ್ಕ ಕೊಡ್ರಿ ಅಂತಂದ. 2000 ಅಲ್ಲೋ ಬ್ಯಾಡ ಅಂತಂದೆ. ಇಲ್ಲೋ ನನ್ನ ಕಡೆ 1000 ಅದಪ್ಪ ಅಂತಂದೆ. ಕೊಡ್ರಿ ಅಲ್ಲ, ವಾಚ್ ಅದಾವು, ಉಂಗ್ರ ಐತಿ, ಎಲ್ಲ ಕೊಟ್ಟು ಬಿಡ್ರಿ. ಮತ್ತು ನಿಮ್ಮ ಊರಿಗೆ ಬಸ್ ಚಾರ್ಜ್ ಎಷ್ಟೇ ಐತ್ರಿ ಸಾಹೇಬ್ರ ಅಂದ. 60 ರೂಪಾಯಿ ಆಯ್ತುಪ್ಪ. ಈಗ 60 ರೂಪಾಯಿ ತೊಗೋರಿ, 1-20 ರೂಪಾಯಿ ಚಾಕ್ ತೊಗೋರಿ, 80 ರೂಪಾಯಿ ತೊಗೋರಿ, ಊರಿಗೆ ಹೋಗ್ರಿ, ಅವೆಲ್ಲ ವಾಚು ಉಂಗ್ರ ಕೊಟ್ಟು ಬಿಡ್ರಿ ಅಂತ. ಹಿಂಗೆ ಹಾಸ್ಯ ನಿತ್ಯ ಬದುಕಿನಲ್ಲಿ ನಡೀತಾನೆ ಇರ್ತದೆ. ಆತ್ಮೀಯರೇ, ಈ ಹಾಸ್ಯದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ರಿಟೈರ್ ಆದ್ರಿ. ರಿಟೈರ್ ಆದರೂ ಆದ ಕೂಡಲೇ ರೊಕ್ಕ ಬಂದಿರ್ತಾವಲ್ರಿ, SBI ಡಿಪಾಸಿಟ್ ಮಾಡಿದರು. ನಾನು ಕರ್ಕೊಂಡು ಹೋಗಿದ್ರು, ಅವರು ಡಿಪಾಸಿಟ್ ಮಾಡಿದರು, ಖುಷಿ ಆಯ್ತು. ಮ್ಯಾನೇಜರ್ ಚಹಾ ತರಿಸಿದ್ರು, ಅಲ್ಲಿ ಸಿಬ್ಬಂದಿನೂ ಖುಷಿ ಆದರು, ನನಗೂ ಭಾಳ ಖುಷಿ ಆಯ್ತು. ನಮ್ಮ ಸ್ನೇಹಿತರು ನನ್ನ ಕರ್ಕೊಂಡು ಹೋದರು. ಮನೆಗೆ ಬಂದೆ, ಊಟ ಮಾಡಿದೆ, ಮಲ್ಕೊಂಡೆ. ರಾತ್ರಿ ಮಲ್ಕೊಂಡಿನಿ ರೀ, ಬೆಳಗ್ಗೆ ಎದ್ದು ಇನ್ನೇನು ಟೀ ಶರ್ಟ್ ಹಾಕ್ಕೊಂಡು ವಾಕಿಂಗ್ ಹೋಗ್ಬೇಕಂತೀನಿ. ಅವ್ರು ನಮ್ಮ ಫ್ರೆಂಡ್ ಓಡಿ ಬಂದರು. ಸರ್ ಸರ್, ಮತ್ತು ನಿನ್ನೆ ಡಿಪಾಸಿಟ್ ಮಾಡೀವಲ್ರಿ, ಮತ್ತು ಆ ರೊಕ್ಕ ಇಸ್ಕೊಂಬರೋನು ಬ್ಯಾಂಕಿಗೆ ಹೋಗಿ ಅಂತ. ನಾ ಅಂದೆ, ನಿನ್ನೆರ ಡಿಪಾಸಿಟ್ ಮಾಡಿರಿ, ಮತ್ತು ಮತ್ತಾಕೆ ರೊಕ್ಕ ಇಸ್ಕೊಂಬರು. ಇಲ್ರಿ ಸರ, ರಾತ್ರಿ ಒಂದು ಕನಸು ಬಿದ್ದಿತ್ತು. ಏನಾಗಿತ್ತು? ಇಲ್ರಿ ಸರ, ಕನಸಿನಾಗ ಬ್ಯಾಂಕ್ ದರೋಡಿ ಆಗಿತ್ತು. ನಾ ಅಂದೆ, ಅಲ್ರಿ ಸಣ್ಣ ಹುಡುಗರಿಗತಿ ಹಿಂಗ್ಯಾಕೆ ಮಾತಾಡ್ತೀರಿ? ಅದೇನು ಕನಸು ಬಿದ್ದರೆ ನಿಮ್ಮ ರೊಕ್ಕ ಎಲ್ಲಿ ಹೋಗ್ತಾವು ಅಂದೆ. ಅಂದ್ಕೊಳ್ಳೆ ಅವ್ರು ಏನಂದ್ರು, ಇಲ್ರಿ ಸರ, ನಮ್ಮ ರೊಕ್ಕ ತೊಗೊಂಡು ಬರೋಣು. ಬ್ಯಾಂಕಿಗೆ ಹೋದಿವ್ರಿ, ಬ್ಯಾಂಕಿಗೆ ಹೋದಿವು, ಮ್ಯಾನೇಜರ್ ಭೇಟಿ ಅದು, ಸರ ಇವ್ರು ನಿನ್ನೆ ಡಿಪಾಸಿಟ್ ಮಾಡ್ಯಾರ, ಮತ್ತು ರೊಕ್ಕ ವಾಪಸ್ ಕೊಡ್ರಿ. ಅವರೆಲ್ಲ ಸಿಬ್ಬಂದಿ ಓಡಿ ಬಂದರು. ಅಲ್ರಿ ಸರ, ಯಾಕೆ ನಿನ್ನೆ ಡಿಪಾಸಿಟ್ ಮಾಡ್ಯಾರ, ಮತ್ತು ಯಾಕೆ ದುಡ್ಡು ಕೇಳ್ತಾರ? ಇಲ್ರಿ ಸರ, ನನಗೆ ಕೊಡ್ರಿ ಅಂತಂದು. ಆಮೇಲೆ ನನಗೆ ಹೇಳಿದರು, ಸೋನಾರ್ ಅವರ ನೀವು ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿರಿ ಅಂತಂದು. ಹೋದಿನ್ರಿ, ಹೇಳಿದೆ, ನೋಡ್ರಿಪ್ಪ ಮತ್ತು ಕನಸು ಬಿದ್ದಿತ್ತು, ಕನಸಿನಾಗ ಬ್ಯಾಂಕ್ ದರೋಡೆ ಆಗಿತ್ತು, ಮತ್ತು ನಿಮ್ಮ ರೊಕ್ಕ ಎಲ್ಲಿ ಹೋಗ್ತಾವೆ ಯಾಕೆ ಅಂತಂದೆ. ಅಂದ್ಕೊಳ್ಳೆ ಅವ್ರು ಏನು ಮಾಡ್ಬೇಕ್ರಿ, ಸರ್ ಇಲ್ಲಿ ಬರ್ರಿ ಅಂದರು. ಅಲ್ಲಿ ಒಂದು ಬೋರ್ಡ್ ಹಾಕಿತ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ಹಿಂಗೆ ಅಲ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಕಟ್ಟಾಕೆ ಕನಸು ನನಸು ಮಾಡ್ತದೆ, ಕಾರ್ ತೊಗೊಂಡ್ರೆ ಕನಸು ನನಸು ಮಾಡ್ತದೆ ರೀ. ಆದ್ರೆ ಇಂಥದಕ್ಕೆಲ್ಲ ಹಿಂಗೆ ಹಾಸ್ಯ ಅನ್ನುವಂಥದ್ದು ನಿತ್ಯ ಬದುಕಿನಲ್ಲಿ ನಡೀತಾ ಇರ್ತದೆ. ಆತ್ಮೀಯರೇ, ಹಿಂಗೆ ಪ್ರತಿ ದಿವಸ ಅನೇಕ ಪ್ರಸಂಗಗಳು ನಡೀತಾವ್ರಿ. ನೋಡ್ರಿ, ಒಮ್ಮೆ ನಾನು ಇಲ್ಲಿ ಹಳ್ಳಿಯೊಳಗೆ ಬೆಳಗಾವ್ ಸಮೀಪ ಒಂದು ಲಗ್ನಕ್ಕೆ ಹೋಗಿದ್ದೆ. ಲಗ್ನದೊಳಗೆ ಒಂದು ಪದ್ಧತಿ ಇರ್ತದೆ ರೀ. ಏನಿರ್ತದೆ ಅಂದರೆ, ಲಗ್ನ ಮುಗಿದ ಕೂಡಲೇ ಗಂಡ ಹೆಂಡತಿ ಹೋಗು ಮುಂದೆ ಒಡಪು ಹೇಳಬೇಕು. ಹೆಂಡತಿ ಹೆಣ್ತಿದ್ದಕ್ಕೆ ಗಂಡನ ಹೆಸರು ಒಗಟು ಹೇಳಿ ಹೋಗುದಿರ್ತದೆ. ಗಂಡಿದ್ದಾವ ಹೆಂಡತಿ ಹೆಸರನ್ನ ಒಗಟು ಹೇಳಿ ಅಥವಾ ಒಡಪು ಅಂತಾರಲ್ರಿ, ಹಂಗೆ ಹೇಳಿ ಹೋಗುದಿರ್ತದೆ. ಹಿಂಗಿರೋ ಮುಂದೆ ನಮ್ಮ ಸ್ನೇಹಿತರದು ಮಗಂದು ಮದುವೆ ಇತ್ತು, ಹೋಗಿದ್ವಿ. ಲಗ್ನ ಆತು, ಊಟನೂ ಮಾಡಿದ್ವಿ. ಅವ್ರು ನಮ್ಮ ಸ್ನೇಹಿತರು ಮನೆಯವ್ರು ಬಂದರು, ಸರ್ ಮತ್ತು ನಿಮ್ಮ ಹೆಂಡತಿ ಹೆಸರು ಹೇಳ್ರಿ, ಒಡಪು ಹೇಳಿ ಅಂದ. ನಾ ಅಂದೆ, ನಾನು ಒಡಪು ಬರೋಂಗಿಲ್ಲ, ಒಗಟೂ ಬರೋಂಗಿಲ್ಲ, ಅಲ್ಲೇ ನನ್ನ ಹೆಂಡತಿ ಕೇಳ್ರಿ ಅಂದೆ. ಅಲ್ಲಿ ಹೋಗಿ ಕುರ್ಚಿ ಮ್ಯಾಗ ಕುಂತೀನಿ. ಉದ್ದಕ್ಕೆ ಪಾಳಿ ಇತ್ರಿ ಹೆಣ್ಮಕ್ಳದು, ಹೆಣ್ಮಕ್ಳದ್ದು ಪಾಳಿ ಇತ್ರಿ. ಹೆಣ್ಮಕ್ಳು ಎಷ್ಟು ಚಂದ ಒಗಟು ಹೇಳ್ತಾರೆ ರೀ. ಒಬ್ಬ ಹೆಣ್ಮಗಳು ಹೇಳಿದ್ಲು ತನ್ನ ಗಂಡನ ಹೆಸರು, ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಪದರ ಬಾಳ, ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಪದರ ಬಾಳ, ನಮ್ಮ ಬಸನಗೌಡರಿಗೆ ನನ್ನ ಮ್ಯಾಲೆ ನೆದರು ಬಾಳ. ಆಮೇಲೆ ಅದೇ ಹೆಣ್ಮಗಳಿಗೆ ಸಿಟ್ಟು ಬಂದಿತ್ರಿ. ಸಿಟ್ಟು ಬಂದಾಗ ಮತ್ತೊಬ್ರು ಕೇಳಿದ್ರು ಗಂಡನ ಹೆಸರು. ಆಕೆ ಏನು ಹೇಳ್ಬೇಕ್ರಿ, ಅಯ್ಯ ಬೆಕ್ಕ ಬಂತು ಉಷಾ, ನನ್ನ ಗಂಡನ ಹೆಸರು ಬಶ್ಯ. ಹಿಂಗೆ ಅಂದ ಕೂಡಲೇ ನಮ್ಮ ಹೆಂಡತಿ ನಂಬರು ಬಂತ್ರಿ. ಬೆಳಗಾವ್ದಾಗ ಇರ್ತೀವಿ, ನನ್ನ ಹೆಂಡತಿ ಗ್ರ್ಯಾಜುಯೇಟ್ ಅದಾಳೆ. ನಾ ಕೋಟ್ ಅದು ಹಾಕ್ಕೊಂಡು ಹೋಗಿದ್ದೆ, ಅಗದಿ ಕಾಲರ್ ಹಿಂಗೆ ಮಾಡ್ಕೊಂಡು ಕುಂತೆ. ಯಾಕಂತಂದರೆ ಬಹುತೇಕ ನನ್ನ ಹೆಂಡತಿ ಒಂದು ಕೊಟೇಶನ್ ಹೇಳ್ಬೋದು, ಇಂಗ್ಲೀಷ್ನಾಗ ಹೇಳಿ ನನ್ನ ಹೆಸರು ಹೇಳ್ಬೋದು, ಅಥವಾ ಉರ್ದುದೊಳಗೆ ಒಂದು ಶಾಯರಿ ಹೇಳಿ ನನ್ನ ಹೆಸರು ಹೇಳ್ಬೋದು, ಅಥವಾ ಏನಾದರೂ ಒಂದು ಸುಂದರವಾದಂಥ ವಾಕ್ಯವನ್ನು ಹೇಳಿ ನನ್ನ ಹೆಸರು ಹೇಳ್ಬೋದು ಅಂಥೇಳಿ ಕುಂತಿದ್ದೀನಿ ರೀ. ನನ್ನ ಹೆಂಡತಿ ನಂಬರ್ ಬಂತ್ರಿ, ನನ್ನ ಹೆಂಡತಿ ಏನು ಹೇಳ್ಬೇಕ್ರಿ?
ಅಂಗಡಿಯಾಗ ಇರೋದು ಕಪಾಟು, ನನ್ನ ರಾಯರ್ ತಲೆ ಸಪಾಟು. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ವಿರಾಮದ ನಂತರ. ಗಂಡ ಹೆಂಡತಿ ಮನೆಗಿದ್ರು, ಹೆಂಡತಿಗೆ ಅರ್ಜೆಂಟ್ ಹೊರಗೆ ಹೋಗ್ಬೇಕಾಯ್ತು. ಗಂಡ ಹೇಳಿದ್ ರೀ ರೀ, ನಾನು ಅರ್ಜೆಂಟ್ ಒಂದು 10 ನಿಮಿಷ ಹೊರಗೆ ಹೋಗಿ ಬರ್ತೇನೆ, ಅದಕ್ಕೆ ನಮ್ಮ ಫ್ರೆಂಡ್ ಕವಿತಾ ಅಂತ ಬರ್ತಾಳ, ಬಂದು ಕೂಡಲೇ ಹಾಲಿನಾಗ ಕೂಡಿಸ್ರಿ ಅಂತ. ಆತೆ ಅಂತೇಳಿ ಫ್ರೆಂಡ್ ಬಂದ್ಲು. ಗಂಡ ಅಡುಗೆ ರೂಮ್ಗೆ ಹೋಗಿ ಒಂದು ದೊಡ್ಡ ಪಾತ್ರೆ ತಗೊಂಡು ಹಾಲಕ್ಕೆ ಬಂದದ್ರು. ಆಯಮ್ ಗಾಬರಿ ಬಿಟ್ರಿ, ನಾಲ್ಕು ಕುಡಿಯೋದಲ್ಲ ಕುಡಿಯೋದಲ್ಲ, ಹೇಳೋಗ್ಯಾಳ ಹಾಲಿನಾಗ ಕುತ್ಕೋಬೇಕು ಅಂತ. ಬಳ್ಳಾರಿಯ ಯರಿಸ್ವಾಮಿ ಅವರ ಮಾತು ಕೇಳೋಕೆ ಚಂದ. ದಿನನಿತ್ಯ ನಡೆಯುವ ಘಟನೆಗಳನ್ನೇ ರಸವತ್ತಾಗಿ ಹೇಳಿ ಎಲ್ಲರನ್ನ ರಂಜಿಸೋ ಇವರು ಈಗ ತಮಗೋಸ್ಕರ ಹೊಸ ಹೊಸ ಜೋಕ್ಸ್ ಅನ್ನ ಹೇಳ್ತಾರೆ ಕೇಳಿ. ನಕ್ಕು ನಗಿಸಲೇಬೇಕು ನಕ್ಕೊಲಿವ ಮುಕ್ಕಣ್ಣ, ನಕ್ಕು ನಗಿಸಲೇಬೇಕು ನಕ್ಕೊಲಿವ ಮುಕ್ಕಣ್ಣ, ದುಃಖಿಸಲು ಸಾವು ತಪ್ಪುವುದೇ, ಇರುವ ತನಕ ನಕ್ಕವನೇ ಜಾಣ ಸರ್ವಜ್ಞ. ಚಪ್ಪಾಳೆ ನಮ್ದು ಹೆಂಗಂದ್ರೆ ನಾವೇ ಹಾಕ್ಕೋಬೇಕು, ನಾವೇ ಹೊಡ್ಕೋಬೇಕು. ಬಂಧುಗಳೇ, ಒಂದು ಅದ್ಭುತವಾಗಿರ್ತಕ್ಕಂಥ ಇಲ್ಲಿವರೆಗೆ ನಕ್ಕರಿ, ಸ್ವಲ್ಪ ಇನ್ನೂ ಜಾಸ್ತಿ ವರ್ಷ ಬದುಕ್ತಿರಂತ ಖಾಯಂ ಆಗ್ಯದ, ಇನ್ನೂ ಎಷ್ಟು ನಗ್ತೀರಿ ಅನ್ನೋದು ನೋಡೋಣ. ಅದ್ಭುತವಾಗಿರ್ತಕ್ಕಂಥ ಒಂದು ಜನಪದ ಹಾಸ್ಯ ಕಥೆಯನ್ನು ಹೇಳ್ತೀನಿ, ಆ ಕಥೆನ ಅರ್ಥ ಮಾಡ್ಕೋಬಾಡ್ರಿ, ಸುಮ್ಮನೆ ನಗರಿ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಯಾರೂ ನಗೋದಿಲ್ಲ, ಚಿಂತೆ ಮಾಡಬೇಡ್ರಿ, ಎಂಜಾಯ್ ಮಾಡ್ರಿ. ಈಗ ಬೆಂದ ಕಾಳೂರು ಅಂತಿತ್ತು, ಈಗೇನಾಗ್ಯದ ಬೆಂಗಳೂರು ಆಗ್ಯದ. ಬಳ್ಳಾರಿ ಅಂತಿತ್ತು, ಬಳ್ಳಾರಿ ಅಂತ ಆಗ್ಯದ. ಹಿಂಗ ಒಂದು ಹಳ್ಳಿ ಒಳಗೆ ಖಂಡೇಶ್ವರಿ ಅಂತೇಳಿ ಒಬ್ಬ ಹೆಣ್ಣು ದೇವತೆ ಇದ್ಲು. ಅದು 100 ವರ್ಷ ಖಂಡೇಶ್ವರಿ ಖಂಡೇಶ್ವರಿ ಹೋಗಿ ಕುಂಡೇಶ್ವರಿ ಆಗಿಬಿಡ್ತು. ಆ ಊರಾಗೆಲ್ಲ ಕಾಮನ್, ಅವರಿಗೆ ಕುಂಡೇಶ್ವರಿ ಅಂದ್ರೆ ಕಾಮನ್. ಇನ್ನೂ ಒಂದು ಏನು ವಿಶೇಷ ಅಂದರೆ ಎಲ್ಲ ದೇವ್ರ ಹೆಸರು ಎಲ್ಲರದ್ದು ಒಂದೇ, ಬೇರೆಯವ್ರದ್ದು ಯಾರ್ದಿಲ್ಲ. ಕುಂಡೆಯರ್ ಸ್ವಾಮಿ, ಕುಂಡೆ ಸುಜಾತ, ಕುಂಡೆ ಲಕ್ಷ್ಮಿ, ಕುಂಡೆ ಕುಮಾರ, ಎಲ್ಲರಿಗೂ ಸೇಮ್, ಅವ್ರಿಗೆ ಕಾಮನ್, ನಮಗೇನು ಗಾಬರಿ ಅಷ್ಟೇ. ಅಕಸ್ಮಾತ್ ಏನಾದರೂ ಶ್ರೀಮಂತರಿದ್ದರೆ ದೊಡ್ಡ ಕುಂಡೆ ಬಸಪ್ಪ, ಬಡವರಿದ್ದರೆ ಸಣ್ಣ ಕುಂಡೆ ಚೆನ್ನಮ್ಮ, ಅವ್ರವ್ರಿಗೆಲ್ಲ ಕಾಮನ್ ಅಲ್ಲ. ಏನಾಗ್ಬಿಡ್ತು ಅಂದರೆ ಇದ್ದಕ್ಕಿದ್ದಂಗೆ ಒಬ್ಬ ಮೇಷ್ಟ್ರು ನಾಗರಾಜ್ ಅಂತೇಳಿ ಆ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದ. ಬಂದು 6 ತಿಂಗಳಾತು ಯಾರು ಮಾತಾಡ್ಸಿಲ್ಲ. ಗಾಬರಿಯದ್ದು ಯಜಮಾನ್ರ ಹತ್ರ ಬಂದ. ಯಜಮಾನ್ರಿ ಯಜಮಾನ್ರಿ, ನಿಮ್ಮ ಊರಿಗೆ ಬಂದು ನಾನು 6 ತಿಂಗಳಾತು ಯಾರು ಮಾತಾಡ್ಸೋದ್ರಿ ಹೆಂಗೆ ಅಂದ. ಅವರಿಗೆ ನಿನ್ನ ಹೆಸರೇನಂದ್ರು, ನಾಗರಾಜ ಅಂದ. ನೀನು ಹಿಂಗೆ ನಾಗರಾಜ್ ಇದ್ರೆ 50 ವರ್ಷದ್ರೆ ಯಾವನ್ನು ಮಾತಾಡ್ಸೋದಲ್ಲ ಅಂದ. ಮತ್ತು ಏನು ಮಾಡ್ಬೇಕ್ರಿ, ಹಿಂದೆ ಕುಂಡೆ ಸೇರಿಸಿಗೆ. ಅವಾಗ ಕುಂಡೆ ನಾಗರಾಜ ಅಂತ ನಾಮಕರಣ ಮಾಡಿದರು. ಅವಾಗ ಎಂಜಾಯ್ ಹಿಂಗಿರ್ಬೇಕಾದ್ರೆ ಏನಾತಂದರೆ, ಆ ಊರಾಗ ಒಬ್ಬ ಗಂಡ ಹೆಂಡ್ತಿದ್ರು, 12 ವರ್ಷ ಆಗಿತ್ತು ಮದುವೆಯಾಗಿ, ಮಕ್ಕಳಾಗಿದ್ದಿಲ್ಲ. ಅವಾಗ ಯಜಮಾನ್ರು ಹೇಳಿದ್ರು, ಬುದ್ಧಿ ಐತೆ ನಿನಗೆ, ಅಲ್ಲಿಗೆ ಆ ಡಾಕ್ಟ್ರು ಈ ಡಾಕ್ಟ್ರ್ ಅಂತ ಯಾಕೆ ತಿರ್ಗಕ್ಕೆ ಹೋಗ್ತಿ, ಅವಾಗ ನಡ್ಕ ಮಕ್ಕಳಕ್ಕ ಒಂದು. ಅವ್ರ ಗಂಡ ಹೆಂಡ್ತಿ ಇಬ್ಬರು ಹೋಗಿ, ಯವ್ವ ನಮಗೆ ಮಕ್ಕಳಾದ್ರೆ ನಿನ್ನ ಹೆಸರು ಇಡ್ತೀವಿ ಯವ್ವ ಅಂತ ಬೇಡ್ಕೊಂಡು, ಒಂದೇ ವರ್ಷದೊಳಗೆ ಒಂದು ಹೆಣ್ಣು ಹುಡುಗಿ ಹುಟ್ಟಿಬಿಡ್ತು. ಮತ್ತು ಹೆಸರಿಡ್ಬೇಕಲ್ಲ, ಹೋಗಿ ಕುಂಡೇಶ್ವರಿ ಅಂತ ಹೆಸರಿಟ್ಟು. ಮಕ್ಕಳು 12 ವರ್ಷ ಕುಟ್ಟೈತಿ, ಹೆಸರುಗಳು ಹೆಂಗೆ ಕರೀತಾರೆ ಪೂರ್ತಿ ಕರೆಯೋದಿಲ್ಲ. ಇವಾಗ ನಾಗರಾಜ ಇದ್ರೆ ನಾಗ, ಬಸವರಾಜ ಅಂತಿದ್ರೆ ಬಸವ, ಲಕ್ಷ್ಮೀಕಾಂತ ರೆಡ್ಡಿ ಅಂದ್ರೆ ಲಕ್ಷ್ಮಿಗೆ ಶಾರ್ಟ್ ಕಟ್ ನೋಡು. ಆ ಕುಂಡೇಶ್ವರಿನ ಹುಡುಗಿನ ಅವ್ರ ಪ್ರೀತಿಯಿಂದ ಕುಂಡೇ ನಮ್ಮ ಕುಂಡೇ, ಮತ್ತು ಅವ್ರಿಗೆ ಪ್ರೀತಿ ಅದು, ನಮಗೆ ಗಾಬರಿ ಅಷ್ಟೇ. ಕಾಮನ್ನ ಊರಾಗ ಹಿಂಗಿರ್ಬೇಕಾದ್ರೆ ಆಯಮ್ಮ ಭಾಳ ವರ್ಷಕ್ಕೆ ಮಕ್ಕಳಾಗ್ಯವಲ್ಲ, ಒಂದ್ಸರಿ ಮನೆಗೆ ಎಲ್ಲ ಕುತ್ಕೊಂಡಿದ್ರು, ಎದುರಿ ಕಾಣಿದ್ರೆ ಅವ್ರ ತಮ್ಮಗೆ ಗಾಬರಿ, ಅಯ್ಯೋ ನಮ್ಮ ಕುಂಡೆ ಅಂತ ಗೊತ್ತು. ಎದಕ್ಕೆ ಗಾಬರಿ ಆಗ್ತೀವ, ಆ ದೊಡ್ಡ ಕುಂಡೆ ಬಸಪ್ಪನ ಮನೆಗೆ ಹೋಗಿರ್ತತೆ. ಹಿಂಗಿರ್ಬೇಕಾದ್ರೆ ಏನಾಗ್ಬಿಡ್ತು, ಒಂದ್ಸರಿ ತಾಯಿ ಮಗಳು ಬೇರೆ ಊರಿಗೆ ಮದುವೆಗೆ ಹೋದ್ರು. ಮದುವೆಗೆ ಹೋದರೆ ನಮ್ಮ ಹಳ್ಳಿಗಳಾಗ ಏನು ಸಂಪ್ರದಾಯಪ್ಪ ಅಂತಂದರೆ, ಎಲ್ಲ ಬಂದು ಹೆಣ್ಮಕ್ಳಿಗೆ ಬಳೆ ಹಾಕಿಸ್ತಾರೆ, ಅಲ್ಲೇ ಮನೆಗೆ ಕರೆಸ್ತಾರೆ ಬಳೆಗಾರನ್ನ. ಅವೊಬ್ಬ ಅಮ್ಮ ಭೂಬಮ್ಮ ಅಂತ ಬಳೆ ಹಾಕಿ ಹೆಣ್ಮಗಳನ್ನ ಕರೆಸಿದ್ರು. ಎಲ್ಲ ಕಟ್ಟೆ ಮೇಲೆ ಕುತ್ಕೊಂಡಿದ್ರು,
ಆ ಕಟ್ಟೆ ಮೇಲೆ ಕುತ್ಕೊಂಡು ಆ ಹುಡುಗಿ ಕೂಡ ಅಲ್ಲಿ ಕುತ್ಕೊಂಡಿತ್ತು. ಅವ್ರಮ್ಮ ಒಳಗಿಂದ ಬಂದ್ಲು, ಅವ್ರೂರು ಅನ್ಕೊಂಬಿಟ್ಟಾಳ. ಆ ಬಳಗಕ್ಕೆ ಬಂದಿದ್ಲಲ್ಲ ಭೂಮಮ್ಮ, ಬಳಗರಮ್ಮ ಬಳಗರಮ್ಮ ಹಂಗ ನಮ್ಮ ಕುಂಡಿಗೆ ಹಾಕು ಅಂತ ಅಂದ. ಅವು ಆಯಮ್ಮ ಗಾಬರಿ ಆಗ್ಬಿಟ್ಟಾಳ. ಆದರೆ ಬೆರಕಿದ್ಲೆ, ಇಲ್ಲವ ನಿಮ್ಮ ಸೈಜ್ ಇಲ್ಲ ಅಂತ. ಬಂಧುಗಳೇ ಹೇಳ್ತಾ ಇದ್ದೀನಿ, ನಗುವಿನಲ್ಲಿ ಚಲು ಉಂಟು, ನಗು ಮಧ್ಯೆ ನೋವುಂಟು. ನಗಲಾರದವರಿಗೆ ಅಳುವೇ ಗತಿ. ನಗ ಹೊತ್ತಿದೆ ಎತ್ತು ಬಾಳ ರಥ ಸಾಗಿದೆ, ಆಗಿಷ್ಟು ಈಗಿಷ್ಟು ನಕ್ಕು ಬಾಳಿರೋ ತಿಮ್ಮ ಅಂತೇಳಿ ಬೀಚಿಯವ್ರು ಹೇಳ್ತಾರೆ. ಅದಕ್ಕೆ ನಗು ಬಂದಾಗ ನಕ್ಕು ಬಿಡಬೇಕು. ನೋಡ್ರಿ, ಈ ಜಗತ್ತು ಐತೆ ಅಂದರೆ, ಈ ಜಗತ್ತಿನೊಳಗೆ ನಾವು ಇನ್ನೂ ನಗನಗುತ್ತಾ ಇದ್ದೇವಂದ್ರೆ ಅದಕ್ಕೆ ಕಾರಣ ಹೆಣ್ಮಕ್ಳು. ನೋಡಿ, ಇಂಥ ಉರಿ ಬಿಸಿಲಿನಾಗ ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಬಂದಾರ, ಅದು ಧಾರವಾಹಿಗಳು ಬಿಟ್ಟು ಬಂದಾರ. ಹೆಣ್ಮಕ್ಳು ಹೆಂಗೆ ಮೇಕಪ್ ಮಾಡ್ತಾರಪ್ಪ ಅಲಂಕಾರ ಅಂದರೆ, ಅಣ್ಣನ ಮುದುಕಿ ಆಗಿರ್ತಾರ, ಜಡೆಂಬದ ಕೊತ್ತಂಬರಿ ಸೂಡಾಗಿರ್ತತೆ, ಅದಕ್ಕೊಂದು ಚಂಡಿವು ಮುಡ್ಕೊಂಡು ಅಲಂಕಾರ ಮಾಡ್ಕೊಂಡ್ರು. ನಮ್ಮ ಗಂಡು ಹುಡುಗರು ನೋಡ್ಬೇಕು, ಕಟಿಂಗ್ ಮಾಡಿಸ್ತಾವ ನೋಡಬಾರ್ದು. ಈ ಕಡೆ ಕೆತ್ತತವ ಎರಡು ಗೆರೆ, ಈ ಕಡೆ ಕೆತ್ತವ ಎರಡು ಗೆರೆ, ಹಿಂದಕ್ಕೆ ಕೆತ್ತಿ ಮ್ಯಾಲೆ ತಿಪ್ಪೆ ಕೆಂಬ್ತಾವ. ಆ ತಿಪ್ಪೆ ನೋಡಿದ್ರೆ ತಲೆ ಮೇಲೆ ಕಪ್ಪೆ ಕುತ್ಕೊಂಡಂಗಾಗಿರ್ತದೆ. ಹೆಣ್ಮಕ್ಳು ಬಾಹ್ಯವಾಗಿ ಸೌಂದರ್ಯ, ಎಲ್ಲಿ ಅಲಂಕಾರ ಇರ್ತದೆ ಅಲ್ಲಿ ಅಂದ ಇರ್ತದೆ, ಎಲ್ಲಿ ಅಂದ ಇರ್ತದೆ ಅಲ್ಲಿ ಆನಂದ ಇರ್ತದೆ. ಹೆಣ್ಮಕ್ಳಿಗೆ ಬಾಹ್ಯ ಸೌಂದರ್ಯ, ಆಂತರಿಕ ಸೌಂದರ್ಯ ಕೂಡ ಐತೆ. ಯಾಕಂದ್ರೆ ನಗು ಬಂದಾಗ ನಕ್ಕು ಬಿಡ್ತಾರ, ಅಳು ಬಂದಾಗ ಹತ್ತು ಬಿಡ್ತಾರೆ, ಅವ್ರಿಗೆ ಆಯುಷ್ಯ ಜಾಸ್ತಿ ಆಗ್ಬಿಡ್ತು. ಗಣಮಕ್ಳು ಎಲ್ಲಗಿತ್ತಾರ, ಬೈತಾರ, ನಕ್ಕರಲ್ಲೇ ಉಚ್ಚಳ ಮಗನೇ ಹೆಂಗ್ಸ ನಕ್ಕಂಗೆ ನಗುತ್ತಿಯಲ್ಲೇ ಅಂತ. ಅತ್ರಲ್ಲೇ ಇವ್ ಹೆಂಗ್ಸತ್ತಂಗೆ ಹೇಳ್ತಾನಲ್ಲ ಅಂತ. ಅಳಂಗಿಲ್ಲ ನಗಂಗಿಲ್ಲ, ಎರಡು ನುಂಕ್ಯಂಡು ಒಂದ್ಸರಿ ಡಮಾರ ಹಂಗ ಫೋಟೋಕ್ಕೆ ಒಂದು ಹೂನಾರ. ಹಂಗೆ ಬೇಡ, ನಾವು ನಗನಗತ್ತಾ ಇರಲೇಬೇಕು. ಗಣಮಕ್ಕಳು ಆಯುಷ್ಯ ಜಾಸ್ತಿ ಆಗ್ಬೇಕಂದ್ರೆ ಬಂಧುಗಳ ಹೆಣ್ಮಕ್ಳಿಂದ ಆಸೆ ಅನ್ನೋದಕ್ಕೆ ನಾನು ಮನೆಗೆ ಕುಂತಿದ್ದೆ, ಫೋನ್ ರಿಂಗ್ ಆಯಿತು. ರಿಂಗ್ ಆದ ತಕ್ಷಣ ಮೊಬೈಲ್ ಎತ್ತಿ ಮಾತಾಡ್ತಾ ಹೊರಗೆ ಬಂದೆ. ನಮ್ಮ ಮನೆ ಪಕ್ಕದಾಗ ಲಾವಣ್ಯಕ್ಕ ಅಂತದ, ಅವ್ರ ಮಗಳಿಗೆ ಉಣಿಸ್ತಾ ಇದ್ಲು. ಆ ಹುಡುಗಿ ಉಣುವಲ್ಲ ಅಳಕತ್ಬಿಟ್ಟತೆ. ನನ್ನ ಕರ್ಲ ಅಣ ಅಣ ಇಲ್ಲಿ ಬಾಯಲ್ಲಿ ಅಂದೆ. ಏನಮ್ಮ ಅಂದೆ, ನಮ್ಮ ಹುಡುಗಿ ಯಾಕೆ ಉಣುವಲ್ದು ಅಳಕತ್ತೈತೆ, ಅದಕ್ಕೆ ನಿಮ್ಮ ಹತ್ರ ಇದ್ರೆ ಸ್ವಲ್ಪ ಅಲ್ಲಾಡ್ಸ್ರಿ ಅಂತ. ನಾನು ಗಾಬರಿ ಆಗ್ಬಿಟ್ಟು ಏನು ಅಲ್ಲಾಡ್ಸ್ಬೇಕಂತ. ಏನಕ್ಕ ಅಂದ್ರೆ, ಅದೇ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕೆ ಮುಂಚೆ ಅಲ್ಲಾಡ್ಸೋ ಅಲ್ಲಾಡ್ಸೋ ಅಲ್ಲಾಡ್ಸ ಅಲ್ಲಾಡ್ಸ ಅಲ್ಲಾಡ್ಸ. ಈ ಹುಡುಗರು ಹಂಗಾಗ್ಯಾವ, ಉಣಿಸ್ಬೇಕಂದ್ರೆ ಮೊಬೈಲ್ ಬೇಕು, ಅದಕ್ಕೆ ಇಷ್ಟವಾದ ಹಾಡು ಬೇಕು, ಇಲ್ಲ ಗೇಮ್ ಬೇಕು. ಉಣಿಸೋವತ್ತೆ ನೋಡ್ರಿ ಏನು ಉಣ್ತತ್ತಂತ ಅದಕ್ಕೆ ಗೊತ್ತಿಲ್ಲ, ಏನು ಉಣಿಸ್ತೀವಿ ಅಂತ ಇವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಏಂತಿ ಅಡುಗೆ ಮಾಡುವಲ್ಲ, ಇವಾಗ ಅಡುಗೆ ಮಾಡೋಕ್ಕೆ ರೆಡಿ ಅದ ಹೇಳಿ ಏಂತಿ ಗಂಡು ಬೇಡ ಅಂತಾನೆ. ಯಾಕಂದ್ರೆ ಒಬ್ಬನಿಗೆ ಇದ್ದಕ್ಕಿದ್ದಂಗೆ ನಾಲ್ಕು ಕಲ್ಲು ಉದುರೋಗ್ಬಿಟ್ಟು ಅಯ್ಯಯ್ಯೋ, ಡಾಕ್ಟ್ರ್ ತಕ್ಕ ಹೋದ ಡಾಕ್ಟ್ರ್ ಡಾಕ್ಟ್ರ್ ನಾಲ್ಕು ಕಲ್ಲು ಹೋಗ್ಬಿಟ್ಟು ಕಾಪಾಡ್ಬೇಕಂದ. ಡಾಕ್ಟ್ರಿಗೆ ಅನುಮಾನ, ನಾಲ್ಕು ಹೆಂಗೆ ಓದು ಅಂದರು. ಏನಿಲ್ಲ, ನಾನು ಏಂತಿ ಚಕ್ಲಿ ಮಾಡಿದ್ಲು ತಿಂದೆ ಓದು ಅಂದ. ಮತ್ತು ಬ್ಯಾಡ ಅಂತ ಹೇಳ್ಬೇಕಂದ್ರು, ಅಯ್ಯೋ ಶಿವನೇ, ತಿಂದದಕ್ಕೆ ಒಂದು ಹೋಗಿದ್ದು, ಬ್ಯಾಡದಕ್ಕೆ ಮೂರು ಓದು ಅಂತಂದ. ಏನು ಅನ್ನಂಗಿಲ್ಲ, ಗಣಮಕ್ಕನ ಪರಿಸ್ಥಿತಿ ಹೆಂಗಾಗ್ಬಿಟ್ಟತಪ್ಪ ಅಂದ್ರೆ ನಿಜವಾಗ್ಲೂ ಹೇಳೇ ಬಿಡ್ತೀನಿ. ಗಂಡಂದರೆ ಮದುವೆ ಮುಂಚಿತವಾಗಿ ನವಿಲಿದ್ದಂಗ, ಹಂಗ ರೆಕ್ಕೆ ಬಿಚ್ಕೊಂಡು ಸುಂದರವಾಗಿ ಅಡ್ಡಾಡ್ತಿರ್ತಾನೆ. ಅದನ್ನೆಲ್ಲರೂ ನೋಡಿ, ಆಹಾ ಎಂಥ ಸುಂದರವಾಗಿ ಅಡ್ಡಾಡ್ತಿದ್ದಾನೆ, ಇವನು ಜಲ್ದಿ ಗಂಟಾಗ್ಬಿಡೋಕಂತ ಮದುವೆ ಫಿಕ್ಸ್ ಮಾಡಿಬಿಡ್ತ. ಯಾವಾಗ ಮದುವೆ ಫಿಕ್ಸ್ ಆಯ್ತೋ ಸಿಮ್ ಆಗಿಬಿಡ್ತಾನ. ಏನಪ್ಪ ಮದುವೆ ಫಿಕ್ಸ್ ಆ ಯಾ ಅಂತಿರ್ತಾನೆ. ಮದುವೆ ಆದಮೇಲೆ ಕತ್ತೆ ಆಗಿಬಿಡ್ತಾನೆ, ಸುಮ್ಮನೆ ದುಡಿಬೇಕಾದ ನೋಡ್ರಿ. ಯಾಕಂದ್ರೆ ನೀವು ಹೊಸ್ತೆ ಮದುವೆ ಆದವ್ರು ನೋಡ್ರಿ, ದಾರಿಯಾಗ ಓದಿದ್ರೆ ಟಚಿಂಗ್ 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 ಹೊಸ್ತೆ ಮದುವೆಗಾರ ಅಂತ ಅರ್ಥ. ಅಕಸ್ಮಾತ್ ಒಂದು ವರ್ಷ ಆಗ್ಬಿಟ್ಟತ್ತಂದ್ರೆ ಗಂಡ ಮುಂದೆ ಹೋಗಿರ್ತಾನೆ, ಹಿಂದೆ ಏಂತಿ ಬರ್ತತ್ತ. ಸರ ಮೇಡಮ್ಮ ಗೋವಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗಲ್ಲ, ಸೀದಾ ಮನೆಗೆ ಬರುತ್ತೆ. ಯಾವ ಮಕ್ಕಳದು ಏಂತಿ ಫ್ರೀ, ವ್ಯಾನಿಟಿಗೆ ಹಾಕ್ಕೊಂಡು ಏಂತಿ ಮುಂದೆ ಹೋಗಿರ್ತಾಳ, ಹಿಂದೆ ಗಂಡ ಬರ್ತಿರ್ತಾನೆ, ಮೇಡಮ್ ಸಾರಿ ಇಲ್ಲಿ ಗೋವಲ್ಲಿ ಬರ್ತಾ ಇದೆ. ಅದು ಕೂಸಿ ಎತ್ಕೊಂಡು ಲಗೇಜ್ ಇಟ್ಕೊಂಡು ಹಿಂಗೆ ಬರ್ತದೆ, ಎಲ್ಲಿಗೆ ಹೋಗಲ್ಲ, ಸೀದಾ ಮನೆಗೆ ಬರುತ್ತೆ. ಯಾಕಂದ್ರೆ ಕೂಸಿದೆಯಲ್ಲ, ತಾಳ್ಮಿರ್ಬೇಕ್ರಿ ಸಂಸಾರ ಅಂದರೆ, ಇಲ್ಲದ್ರೆ ನಡೆಯಂಗಿಲ್ಲ. ಅದಕ್ಕೆ ಕವಿ ಹೇಳ್ತಾನ, ಸಾಗರದಲ್ಲಿ ಸಾಗಲು ತೆಪ್ಪಬೇಕು, ಸಾಗರದಲ್ಲಿ ಸಾಗಲು ತೆಪ್ಪಬೇಕು,
ಸಂಸಾರದಲ್ಲಿ ಸಾಗಲು ತೆಪ್ಪಿಗಿರ್ಬೇಕಂತೆ. ಸುಮ್ಮನೆ ಇದ್ಬಿಡ್ಬೇಕು, ಗಂಡನ್ನ ಹೆಂಡ್ತಿಯನ್ನ ಬೈಲಿ ಸುಮ್ಮನಿರ್ರಿ, ಅದೇಟ ತೊದಿರ್ತತೆ, ನಾವು ಎದ್ರಿದಂಗೆ ಒದ್ರಿ ಒದ್ರಿ ಸುಮ್ಮನೆ. ಏ ಇಲ್ಲಪ್ಪ ನಾನು ಹಂಗಾಗೋದಲ್ಲ, ನಾನು ಹಿಂಗೆ ನಾನು ಅಂತ ಅಹಂಕಾರ ಬಂದರೆ ಹೆಂಗಾಗ್ಬಿಡುತ್ತಂದರೆ, ಗಂಡ ಹೆಂಡ್ತಿ ಮನೆಗಿದ್ದರು, ಹೆಂಡ್ತಿಗೆ ಅರ್ಜೆಂಟ್ ಹೊರಗೆ ಹೋಗ್ಬೇಕಾಯ್ತು. ಗಂಡಿಗೆ ಹೇಳಿದ್ದು, ರೀ ರೀ ನಾನು ಅರ್ಜೆಂಟ್ ಒಂದು 10 ನಿಮಿಷ ಹೊರಗೆ ಹೋಗಿ ಬರ್ತೀನಿ, ಅದಕ್ಕೆ ನಮ್ಮ ಫ್ರೆಂಡ್ ಕವಿತಾ ಅಂತ ಬರ್ತಾಳೆ, ಬಂದು ಕೂಡಲ ಹಾಲಿನ ಕೂಡಿಸ್ರಿ ಅಂತ. ಆತೆ ಅಂತೇಳಿ ಫ್ರೆಂಡ್ ಬಂದಳು, ಗಂಡ ಅಡುಗೆ ರೂಮ್ಗೆ ಹೋಗಿ ಒಂದು ದೊಡ್ಡ ಪಾತ್ರೆ ತಗೊಂಡು ಹಾಲಕ್ಕೆ ಬಂದದ್ರು. ಆಯಮ್ ಗಾಬರಿ ಬಿಟ್ರಿ, ನಾನು ಹಾಲು ಕುಡಿಯೋದಲ್ಲ ಕುಡಿಯೋದಿಲ್ಲ, ಹೇಳೋಗ್ಯಾಳ ಹಾಲಿನ ಕುತ್ಕೋಬೇಕು ಅಂತ. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. TV9 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಸಂಖ್ಯೆ ಬರೋಬ್ಬರಿ 1 ಮಿಲಿಯನ್ ದಾಟಿದೆ. ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ನ್ಯೂಸ್ ಅಪ್ಡೇಟ್ಸ್ ಮತ್ತೆ ಪ್ರೋಗ್ರಾಮ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.